ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಕಲಿಯುಗದ ಕಲ್ಕಿ ಟ್ಯುಟೋರಿಯಲ್ ಪೋಸ್ಟ್ ಪರ್ದಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ರು ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರು ಅನ್ಕೋತೀನಿ ಕೆ ಪಿ ಟಿ ಸಿಲ್ ಗೇಮ್ ಆಗೈತು ವಿಡಿಯೋ ಅಪ್ಲೋಡ್ ಮಾಡೋದು ಒಂದು ದಿನ ಲೇಟ್ ಆಗುತ್ತೆ ಯಾಕಂದರೆ ನೋಡ್ರಿ ಎಲ್ಲ ಕ್ಯಾನ್ಸರ್ ಹುಡ್ಕಾಳ್ಕೊಂಬರೋ ಟೈಮ್ ಹತ್ತು ಯಾಕಂದರೆ ಎಲ್ಲಿ ಮಿಸ್ಟೇಕ್ ಆಗ್ತಾವೆ ಎಷ್ಟು ಎಷ್ಟು ಕರೆ ಎಟ್ಸುತ್ತೆ ಅಂತ ಸುಳ್ಳಲ್ಲ ಟೈಮ್ ನೋಡ್ರಿ ಎಟ್ಟಾಗೈತಿ ಸಾರಿ ರಾತ್ರಿ ಒಂದು ಗಂಟೆ ಆಗೈತೆ ಸರ್ ಒಂದು ಗಂಟೆಗೆ ವಿಡಿಯೋ ಮಾಡತ್ತೀನಿ ಅದರಿಂದ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಹಂಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೋಡೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಹಿಂದೆ ಹಾಕೇನಿ ವಿಡಿಯೋಗಳು ಕೆ ಪಿ ಟಿ ಸಿ ಎಲ್ ಬಗ್ಗೆ ಪಿ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಕ್ಲಾಸ್ಗಳು ಹಾಕೇನಿ ಕ್ಲಾಸ್ಗಳು ನೋಡ್ರಿ ಅಂತ ಹೇಳ್ತಾ ಈಗ ವೇಸ್ಟ್ ಮಾಡೋದು ಭಾಳ ಟೈಮ್ ಕ್ವಶನ್ ಭಾಳದಾವೆ ಪಡಾಪಡಿ ಆನ್ಸರ್ಗಳು ತಗೋತಾನೆ ಇದ್ರ ಬಗ್ಗೆ ಸಮ್ ಕ್ವಶನ್ನ ತಗೊಂಡು ಚರ್ಚೆ ಮಾಡೋಣ ಅಂತ ಹೇಳ್ತಾ ಯಾವಾಗ ಟೈಮ್ ಸಿಗುತ್ತೇನೋ ಇನ್ ಟೈಮ್ ಸಿಗುತ್ತೆ ಅಂತ ಹೇಳ್ತೀನಿ ಎಲ್ಲರೂ ಹೇಗಾಯಿತು ಅಂತ ಎಕ್ಸಾಮ್ನ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಯುನಿಕೋಡ್ ಸ್ಟ್ಯಾಂಡರ್ಡ್ಸ್ ಈಚ್ ಎಲ್ಲರಿಗೂ ಗೊತ್ತಾಗಿರ್ಬೋದು ಈಗಾಗಲೇ ನೋಡ್ತಾ ಇದ್ದೀರಿ ಕ್ಲಾಸ್ಗಳನ್ನ ಯುನಿಕೋಡ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಯುನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಎ ಚಾರ್ಟರ್ ಆ್ಯಂಡ್ ಕೋಡಿಂಗ್ ಸಿಸ್ಟಮ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಇಲ್ಲಿ ಏನು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತೊಗೊಂಡ್ರೆ ಡಿ ಒ ಸಿ ಸ್ಟ್ಯಾಂಡ್ಸ್ ಫಾರ್ ಅಂತ ಕ್ವಶನ್ ಕೇಳ್ಯಾರ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಆಪ್ಷನ್ ಡಿ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ ಈಗ ಅಲ್ಲಿ ನೋಡಿರ್ಬೋದು ಡಿ ಒ ಸಿ ಅಂದರೆ ಡಮ್ಮಿ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ಅಲ್ಲ ಡಿ ಒ ಸಿ ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ ಡಟ್ಟಿ ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲವೇ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದು ಡಿ ಒ ಸಿ ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲಿ ಮೂರನೇ ಪ್ರಶ್ನೆ ವಾಟ್ ಡಸ್ ಸಿ ಟಿ ಆರ್ ಎಲ್ ಪ್ಲಸ್ ಜೆಡ್ ಡು ಅಂದರೆ ಇದು ಕೀ ಈ ಏನು ಯೂಸ್ ಮಾಡ್ತೈತಿ ಕೀ ಇದರಿಂದ ಏನಂತ ಇದು ಏನು ಮಾಡ್ತೈತಿ ಕೆಲಸ ಏನು ಮಾಡ್ತೈತಿ ಅಂತ ಕ್ವಶನನ್ನು ಕೇಳ್ಯಾರ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನ್ನೋದು ದ ಲಾಸ್ಟ್ ಆ್ಯಕ್ಷನ್ ಅಂದ್ರೆ ಈ ಕಂಪ್ಯೂಟರ್ನಾಗ ಈಗ ಜಸ್ಟ್ ಹಿಂದೆ ಮಾಡಿರ್ತೀವಲ್ಲ ಈ ಕೀ ಹೊಡೆದ್ರೆ ಅದು ಅನ್ನೋಡು ಹೋಗತ್ತೆ ಅಂದ್ರೆ ಅದು ಇದನ್ನು ಹೋಗತ್ತೆ ಅಂದ್ರೆ ಕ್ಲೀನ್ ಮಾಡ್ಬೋದು ಅದನ್ನು ಅಂತ ಒಂದು ಈಗ ನಾವು ಮಾಡತ್ತೆ ಇಲ್ಲಿ ಈಗ ಬೇಗ ಇದನ್ನು ಕ್ಲಿಕ್ ಮಾಡಿದಕ್ಕೆ ಹೋಗುತ್ತಲ್ಲ ಇದು ಸಿ ಟಿ ಆರ್ ಎಲ್ ಪ್ಲಸ್ ಜೆಡ್ ಇದು ಮಾತ್ರ ಇದು ಅನ್ನೋಡು ಆಗುತ್ತೆ ಹೊಳೆ ಕ್ಲಿಕ್ ಮಾಡಿದಾಗ ಹೊಳೆ ಬರ್ತೈತಿ ನಮ್ಮ ಮೊಬೈಲ್ ಆದ್ದರಿಂದ ಹೇಗಾಗುತ್ತೆ ಕಂಪ್ಯೂಟರಲ್ಲಿ ಹಿಂಗಾಗಲ್ಲ ಒಂದು ಸರಿ ರೀಸೈಕಲ್ ಆದಮೇಲೆ ಅದು ಹೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ನಾಲ್ಕನೇ ಪ್ರಶ್ನೆಯನ್ನು ನೀಡಿದ್ದಾರೆ ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಆಫ್ ಸ್ಪ್ಲಿಟ್ ಎ ಟೇಬಲ್ ಅಂದರೆ ಇದು ಎಕ್ಸೆಲಲ್ಲಿ ಬರುತ್ತೆ ಒಳ್ಳಲ್ಲಿ ಬರುತ್ತೆ ನನಗೂ ಅಷ್ಟೊಂದು ಕಂಪ್ಯೂಟರ್ ನಾಲೇಜ್ ಇಲ್ಲ ಸಿ ಟಿ ಆರ್ ಎಲ್ ಪ್ಲಸ್ ಶಿಫ್ಟ್ ಎಂಟರ್ ಅಂದರೆ ಅಲ್ಲಿ ಆಪ್ಷನ್ ಬಿ ಆಗುತ್ತೆ ಸ್ನೇಹಿತರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಯಾವುದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಹಾಗೆ ವೆನ್ ಹೈಪರ್ ಲಿಂಕ್ ಈಸ್ ಕ್ರಿಯೇಟೆಡ್ ವರ್ಡ್ ಫಾರ್ಮಟ್ಸ್ ದ ವೆಬ್ ಅಡ್ರೆಸ್ ಆ್ಯಸ್ ಅಂದ್ರೆ ಇಲ್ಲೇನಾಗುತ್ತೆ ಹೈಪರ್ ಲಿಂಕ್ನ ನಾವು ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಹೈಪರ್ ಲಿಂಕ್ ಕ್ರಿಯೇಟ್ ಮಾಡೋದು ವರ್ಡ್ ಫಾರ್ಮಟ್ ಯಾವ ರೀತಿ ಇರುತ್ತೆ ಅಂದರೆ ಕೆಳಗೆ ನೀಡ್ಯಾರವ್ರ ಇಟ್ಲೈಸ್ಡ್ ಆ್ಯಂಡ್ ಕಲರ್ ರೆಡ್ ಹಾಕತ್ತೆ ತಯಾರ ಇಟ್ಲೈಸ್ಡ್ ಕಲರ್ ಬ್ಲೂ ಹಾಕತ್ತೆ ತಯಾರ ಅಂಡರ್ಲೈನ್ ಕಲರ್ ರೆಡ್ ಹಾಕತ್ತೆ ತಯಾರ ಅದರ ಒಂದು ಶಬ್ದ ಈಗ ಹೈಪರ್ ಲಿಂಕ್ ಇರ್ತಾರೆ ಅದ್ರ ಕೆಳಗಡೆ ರೆಡ್ ಹಾಕತ್ತಿ ಇಲ್ಲ ಪ್ರಧಾನ ಮ್ಯಾಗ ಇರ್ಕೊಟ್ಟಾರು ಪದವೇ ರೆಡ್ ಹಾಕತ್ತಿ ಇಲ್ಲಾಂದ್ರೆ ಬ್ಲೂ ಹಾಕತ್ತಿ ಅಂತ ಕೊಟ್ಟಾರ ಇಲ್ಲಿ ಸಿ ಆಪ್ಷನ್ ಏನಿದೆ ಇಲ್ಲಿ ಪದದ ಕೆಳಗೆ ಗೆರೆ ಬರ್ತದೆ ಗೆರೆ ಏನಾಕತ್ತಿ ರೆಡ್ ಹಾಕತ್ತಿ ಅಂತ ಕೊಟ್ಟಾರ ಮತ್ತು ಡಿ ಆಪ್ಷನ್ ಕೊಟ್ಟಾರ ಆ ಪದ ಯಾವ ಹೈಪರ್ ಲಿಂಕ್ ಇರುತ್ತೆ ಹೈಪರ್ ಲಿಂಕನ್ನು ಕೆಳಗಿನಂತಕ್ಕಂಥ ಒಂದು ಕಲರ್ ಬ್ಲೂ ಹಾಕತ್ತಿ ಅಂತ ಕೊಟ್ಟಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಲ್ಪ ಮೌಸ್ ಪ್ರಾಬ್ಲಮ್ ಆಗಿದೆ ಅದರಿಂದ ಕೈಯಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಶನ್ ಇದ್ರೆ ಇದಕ್ಕೆ ಆಪ್ಷನ್ ಐದನೇದು ಏನೋ ಆಪ್ಷನ್ ಡಿ ಇದಕ್ಕೆ ಬೇಗ ಬೇಗ ಹೇಳ್ಕೊತ ಕೊಡ್ರಲ್ಲ ಲೇಟ್ ಆಗುತ್ತೆ ಐದನೇ ಕ್ವಶನ್ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರಗಳಿವೆ ಸ್ನೇಹಿತರೆ ಯಾಕಂದರೆ ಎಲ್ಲ ಕ್ಲಾಸ್ಗಳನ್ನು ನೋಡಿ ತಕೊಂಬಂದಿರೋದಿಲ್ಲಿ ಎಕ್ಸೆಪ್ಟ್ ಫಾರ್ ದ ಡ್ಯಾಶ್ ಫಂಕ್ಷನ್ಸ್ ಎ ಫಾರ್ಮುಲಾ ವಿತ್ ಎ ಲಾಜಿಕಲ್ ಫಂಕ್ಷನ್ಸ್ ಶೋ ದ ವರ್ಡ್ ಟ್ರೂ ಆರ್ ಫಾಲ್ಸ್ ರಿಸಲ್ಟ್ ಇಲ್ಲಿ ಅಂದರೆ ಟ್ರೂ ಆರ್ ಫಾಲ್ಸ್ ಇದು ಬರಬೇಕಂದ್ರೆ ಎಕ್ಸೆಲ್ದಾಗ MS Excel ವರ್ಕ್ ಆಕತಿ ಇದನ್ನು ಟ್ರೂ ಆರ್ ಫಾಲ್ಸ್ ಬರಬೇಕಂದ್ರೆ ಈ ಕೀನ ಹಚ್ಚಬಾರ್ದು ಅಂತ ಹೇಳ್ಯಾರ ಅವರ ಆ್ಯಂಡ್ ಕೀ ಆರ್ ಕೀ ನಾಟ್ ಕೀ ಇಲ್ಲಿ ಬರೋಲ್ಲ ಇಲ್ಲಿ ಸರಿಯಾದ ಉತ್ತರ ಇಫ್
ಆಪ್ಷನ್ ಎ ಇಪ್ ಕಿ ಇಲ್ಲಿ ಹಾಗೆ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ವಾಟ್ ಡಸ್ ಓಲ್ಕಪ್ ಓಲೋಕಪ್ ಫಂಕ್ಷನ್ ಡು ಅಂದ್ರೆ ಓಲೋಕಪ್ ಫಂಕ್ಷನ್ ಏನು ಮಾಡ್ತತಿ ಅಂತ ಕೇಳ್ಯಾರ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಲುಕ್ಸ್ ಆಫ್ ದ ಟೆಕ್ಸ್ಟ್ ದಟ್ ವಿ ಕ್ಯಾನ್ ಫೈಂಡ್ ರಿಲೇಟೆಡ್ ರೆಕಾರ್ಡ್ಸ್ ಚೆಕ್ ವೆದರ್ ಟೆಕ್ಸ್ಟ್ ಅಲ್ಲ ಅರೇಂಜ್ಡ್ ಡಾಟಾ ರೆಕಾರ್ಡ್ಸ್ ಶೋ ಏಳನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಫೈಂಡ್ಸ್ ರಿಲೇಟೆಡ್ ರೆಕಾರ್ಡ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಫೈಂಡ್ ರಿಲೇಟೆಡ್ ರೆಕಾರ್ಡ್ಸ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಹಾಗೆ ಇಲ್ಲಿ ಎಂಟನೇ ಪ್ರಶ್ನೆ ದ ಶಾರ್ಟ್ಕಟ್ ಕೀ ಟು ರೀಪ್ಲೇಸ್ ಡಾಟಾ ವಿತ್ ಅನೆದರ್ ಇನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಈಸ್ ಅಂತ ಕೇಳ್ಯಾರ ಇಲ್ಲಿ ಎಕ್ಸೆಲ್ ಸ್ಪ್ರೆಡ್ಶೀಟ್ನಾಗ ಒಂದು ಶಾರ್ಟ್ಕಟ್ ಕೀ ಅಂದರೆ ಟೋಟಲ್ ಡಾಟಾ ರೀಪ್ಲೇಸ್ ಮಾಡ್ಬೇಕಾದ್ರೆ ಯಾವ ಒಂದು ಶಾರ್ಟ್ಕಟ್ ಕೀ ಬಳಸ್ತೀರಿ ಅಂತ ಕೇಳ್ಯಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟನೇದು ಕರೆಕ್ಟ್ ಆಪ್ಷನ್ ಸಿನೇ ಇದೆ ಆಪ್ಷನ್ ಸಿ CTRL ಪ್ಲಸ್ ಎಚ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಈಸ್ ಯೂಸ್ ಟು ಫೈಂಡ್ ಹೈಯೆಸ್ಟ್ ನಂಬರ್ ಇನ್ ಸೀರೀಸ್ ಆಫ್ ನಂಬರ್ಸ್ ಅಂತ ಕೇಳ್ಯಾರ ಇಲ್ಲಿ ಅಂದ್ರೆ ಹೈಯೆಸ್ಟ್ ನಂಬರ್ಗಳು ಅಂದ್ರೆ ಈಗ ನಂಬರ್ಗಳು ಹೆಂಗೆ ಅಕೌಂಟ್ ಮಾಡ್ತೀವೋ ಮ್ಯಾಕ್ಸಿಮಮ್ ಅಂದ್ರೆ ಹೈಯೆಸ್ಟ B1 B3 ಇದೆ ಬರೋದಿಲ್ಲ ಇಲ್ಲಿ ಎಕ್ಸೆಲ್ದಾಗ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಇದ್ರೊಳಗೆ ಅತ್ತೊಂದು ಕ್ರೈಟೇರಿಯಾ ಇರತ್ತೆ ಆದ್ರೆ ಮ್ಯಾಕ್ಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸ್ ಅಂತ ಹೇಳಿ ಹಾಕತ್ತೆ ಯಾಕಂದ್ರೆ ವೀಡಿಯೋ ಭಾಳ ಆತಂದ್ರೆ ಇಂಟ್ರೆಸ್ಟ್ ಬರೋದಿಲ್ಲ ಅದರಿಂದ ನಾನು ಅದ್ರ ಬಗ್ಗೆ ಚರ್ಚೆ ಮುಂದೆ ನೋಡೋಣ ಅಂತ ಹೇಳ್ತಾ ಇಲ್ಲಿ ನೋಡೋಣ ಇದಕ್ಕೆ ಒಂಬತ್ತಿಂದ ಯಾವುದಾಯ್ತು ಆಪ್ಷನ್ ಎ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಇಫ್ ದ ವ್ಯಾಲ್ಯೂ ಇನ್ A1 ಈಸ್ MCQ ಆ್ಯಂಡ್ B1 ಈಸ್ ಕ್ವಶನ್ ವಿಚ್ ಫಂಕ್ಷನ್ ವಿಲ್ ರಿಟರ್ನ್ MCQ ಎಟ್ ಕ್ವಶನ್ಸ್ ಈಸ್ ಸೆಲ್ C1 ಅಂದ್ರೆ ಇಲ್ಲಿ ಎರಡು ಕೂಡಿಸ್ರ ಅಂದ್ರೆ ಎರಡು ಕೂಡಿಸ್ರ ಸಿ ಸೆಲ್ನಾಗ ಏನು ಬರ್ತೈತೆ ಅಂತ ಹೇಳಿ C1 ಸೆಲ್ ಅಂದರೆ ದ ಎಕ್ಸೆಲ್ ಪ್ರಾಬ್ಲಮ್ ಇಲ್ಲಿ ಏನು ಬರ್ತದೆ ಅಂತ ಕೇಳ ಈಗ A1ದಾಗ MCQ ಐತಿ B1ದಾಗ ಕ್ವಶನ್ ಐತಿ ಇಲ್ಲಿ ಆ್ಯಂಡ್ ಫಂಕ್ಷನ್ ಬಂದೇ ಬರ್ಬೇಕು ನೋಡಿ ಮಧ್ಯ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಕೈತಿ ಅಂತ ಹೇಳ್ಬೋದು ಸ್ನೇಹಿತರೆ ಹತ್ತನೇ ಕ್ವಶನ್ ಏನು ಆಪ್ಷನ್ ಸಿ ಬೇಗ ಬೇಗ ಆಗಬೇಕು ಯು ಕ್ಯಾನ್ ಎಮ್ಡ್ ಆನ್ MS ಆರ್ಗನೈಜೇಷನ್ ಚಾಟ್ ಸ್ಲೈಡ್ ಬೈ ಅಂದರೆ ಇದನ್ನು ಈಗಾಗಲೇ ಭಾಳ ಕಷ್ಟಪಟ್ಟು ಇದನ್ನ ಎಲ್ಲ ಕ್ಲಾಸ್ ಕೇಳಿ ಒಂದು ಆನ್ಸರ್ ತಗೊಂಡಿನಿ ಕ್ಲಿಕ್ಕಿಂಗ್ ದ ಇನ್ಸರ್ಟ್ ನ್ಯೂ ಸೈಡ್ ಬಟನ್ ಆನ್ ದ ಸ್ಟ್ಯಾಂಡರ್ಡ್ಸ್ ಟೂಲ್ ಬಾರ್ ದ ಡಬಲ್ ಕ್ಲಿಕ್ಕಿಂಗ್ ದ ಆರ್ಗನೈಸ್ಡ್ ಚಾಟ್ ಬಟನ್ ಆನ್ ದ ಪರ್ಮಿಷನ್ ಟೂಲ್ ಬಾರ್ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಕೈತಿ ಸ್ನೇಹಿತರೆ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಕೈತಿ ಅಂತ ಹೇಳ್ಬೋದು ಸ್ನೇಹಿತರೆ ಹಂಗೆ ಇಲ್ಲಿ ತಳಗೊಂದಿದೆ ದ ಆಟೋ ಶೇಪ್ ಟೂಲ್ ಪ್ರೊವೈಡೇಸ್ ಅಂದರೆ ಆಟೋ ಈಗ ನಾವು ಆಟೋ ಹೊಡೆದೇವೆ ಅಂದರೆ ಯಾವ ಥರ ರೀತಿ ಅಂತ ಒಂದು ಟೂಲ್ ಶೇಪ್ ಅಂದರೆ ಇದು ಟೂಲ್ ಶೇಪ್ ಬೆಳೆದೈತೆ ಅಂತ ಕೇಳ ಇಲ್ಲಿ ಕ್ಲಿಪ್ ಆರ್ಟ್ ಶೇಪ್ಸ್ ಅಂತ ಹೇಳಿ 12ನೇ ಪ್ರಶ್ನೆ ಆಪ್ಷನ್ B ಕಾಮನ್ಲಿ ಪೌನ್ ಶೇಪ್ಸ್ ಅಂದರೆ ಆಪ್ಷನ್ B ಇದಕ್ಕೆ ಸರಿಯಾದ ಉತ್ತರ ಆಕೈತಿ 12ನೇ ಪ್ರಶ್ನೆಗೆ ಆಪ್ಷನ್ B ಸರಿಯಾದ ಉತ್ತರ ಆಕೈತಿ ಇನ್ನೂ ಗೌರ್ಮೆಂಟ್ ಕ್ಯಾನ್ಸರ್ ಬಂದಿಲ್ಲ ಅಲ್ಲಿವರೆಗೆ ಕೆಲವೊಂದು ಪ್ರಶ್ನೆಗಳು ಮಾತ್ರ ಎಲ್ಲ ಪ್ರಶ್ನೆಗಳು ಸರಿ ಇರುತ್ತೆ ಪ್ಲಸ್ ಕೆಲವೊಂದು ಪ್ರಶ್ನೆಗಳಿಗೆ ಮಾತ್ರ ಅಲ್ಲಿ ಇದ್ನಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಂಗೆ 13ನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಪ್ರೊವೈಡ್ಸ್ ಮೀನ್ಸ್ ಆಫ್ ಪ್ರಿಂಟಿಂಗ್ ಔಟ್ ಫೀಚರ್ಸ್ ನೋಟ್ ವಿತ್ ಮಿನಿಟ್ ಸ್ಲೈಡ್ ಫೀಚರ್ ಸ್ಲೈಡ್ ಆನ್ ದ ಪ್ರಿಂಟೆಡ್ ಪೇಜ್ ಅಂದರೆ ಇಲ್ಲಿ 13ನೇ ಪ್ರಶ್ನೆ ಆಡಿಯನ್ಸ್ ಹ್ಯಾಂಡ್ ಔಟ್ ಆಪ್ಷನ್ D ಸ್ನೇಹಿತರೆ ಆಪ್ಷನ್ D ಆಡಿಯನ್ಸ್ ಹ್ಯಾಂಡ್ ಔಟ್ ಇದಕ್ಕೆ ಸರಿಯಾದ ಉತ್ತರ ದ ಅರೇಂಜ್ಮೆಂಟ್ 14ನೇ ಪ್ರಶ್ನೆ ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಸಚ್ ಆ್ಯಸ್ ಟೈಟಲ್ ಸಬ್ಟೈಟಲ್ ಟೆಕ್ಸ್ಟ್ ಪಿಕ್ಚರ್ಸ್ ಟೇಬಲ್ಸ್ ETC ಎಕ್ಸೆಟ್ರಾ ಇದು ಕನ್ಫ್ಯೂಸ್ ಆಗ್ಬೋದು ನೀವು ಇವೆಲ್ಲ ಎಲ್ಲಿ ಬರ್ತಾವ ಅಂತ ಕೇಳ ಅವರ ಎಲ್ಲ ಎಲ್ಲಿ ಬರ್ತಾವ ಲೇಔಟ್ನೇ ಬರ್ತಾವ ಸ್ನೇಹಿತರ ಪ್ರೆಸೆಂಟೇಷನ PPT ಆಕತಿ ಡಿಸೈನ್ ಸ್ಕೀಮ್ ಅದ್ರಲ್ಲಿ ಬರ್ತಕ್ಕಂಥ ಪ್ರೆಸೆಂಟೇಷನ್ PPT ಆಕತಿ PPT ಒಳಗಿರುತ್ತೆ ವಿಚ್ ಶಾರ್ಟ್ಕಟ್ ಕೀ ಇನ್ಸರ್ಟ್ ನ್ಯೂ ಸ್ಲೈಡ್ ಇನ್ ಕರೆಂಟ್ ಪ್ರೆಸೆಂಟೇಷನ್ ಅಂದರೆ ಇದು ಪವರ್ ಪಾಯಿಂಟ್ ಒಳಗಿನ ಕ್ವಶನ್ ಇಲ್ಲಿ 15ನೇ ಪ್ರಶ್ನೆ 15ನೇ ಪ್ರಶ್ನೆ CTRL+M ಇದು ಸರಿಯಾದ ಉತ್ತರ ಆಪ್ಷನ್ B ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ 15ನೇ ಪ್ರಶ್ನೆ ಇಲ್ಲಿ ಇನ್ಸರ್ಟ್
ನ್ಯೂ ಸ್ಲೈಡ್ ಅಂದರೆ ಇಲ್ಲಿ ಹೊಸ ಸ್ಲೈಡ್ ತೊಗೋಬೇಕಂದ್ರೆ ಒಂದು ಮ್ಯಾಗೆ ಈಗ ಒಂದು ಎರಡು ಸ್ಲೈಡ್ ಇದೆ, ಅದರ ಮಧ್ಯದಲ್ಲಿ ಇನ್ನೊಂದು ಸ್ಲೈಡ್ ತೊಗೋಬೇಕಂದ್ರೆ ಯಾವ ಕೀ ಬಳಸ್ತೇನೆ ಅಂತ ಕೇಳ. CTRL+ME ಕೀನ ಬಳಸ್ತೀವಿ ಅಂತ ಆನ್ಸರ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸಾರಿ ಮೌಸ್ ಇಲ್ಲದಿರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ. 16ನೇ ಪ್ರಶ್ನೆ, ದ ಪ್ರೋಗ್ರಾಮ್ ಕಂಪ್ರೆಸ್ ಲಾರ್ಜ್ ಫೈಲ್ಸ್ ಇಂಟು ಸ್ಮಾಲರ್ ಫೈಲ್, ಅಂದರೆ ಇಲ್ಲಿ ಲಾರ್ಜ್ ಫೈಲ್ ಇರ್ತಾವಲ್ಲ ಅದನ್ನು ಕಡಿಮೆ ಮಾಡೋಕ್ಕೆ ಯಾವ ಒಂದು ಇದನ್ನು ಬಳಸ್ತಾರೆ ಅಂತ, ಯಾವುದ್ರಿಂದ ಯಾವುದು ಸರಿ ಆಗತ್ತೆ ಅಂದರೆ ಇದು ಆಪ್ಷನ್ ಎ ವಿನ್ಜಿಪ್ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಂಗೆ ರೀಸೆಂಟ್ಲಿ ಡಿಲಿಟೆಡ್ ಫೈಲ್ಸ್ ಆರ್ ಶಾರ್ಟೆಡ್ ಸ್ಟೋರ್ಡ್ ಇನ್, ಅಂದರೆ ಸ್ನೇಹಿತರೆ ಈಗ ಫೈಲ್ ಡಿಲಿಟ್ ಮಾಡ್ತಾರೆ ಕಂಪ್ಯೂಟರ್ನಾಗ, ಅವು ಎಲ್ಲಿ ಹೋಗಿ ಅಂದ್ರೆ ಆ ಥರನ ಹೊಳ್ಳಿ ರಿಕವರ್ ಮಾಡ್ಕೋಬೇಕಂದ್ರೆ ಎಲ್ಲಿ ಸ್ಟೋರ್ ಆಕಾವು ಅಂದ್ರೆ ರೀಸೈಕಲ್ ಬಿನ್ ಎಂಬ ಒಂದು ಇದ್ರೊಳಗೆ ಇದ್ರೊಳಗೆ ಹೋಗಿ ಸೇವ್ ಆಕಾವು ಅಂತ ಹೇಳ್ಬೋದು ಸ್ನೇಹಿತರೆ. 17ನೇ ಪ್ರಶ್ನೆಗೆ ಆಪ್ಷನ್ ಎ, 16ನೇ ಪ್ರಶ್ನೆಗೂ ಆಪ್ಷನ್ ಎ ಸರಿಯಾಗಿ ನೋಡ್ಕೋ ಸ್ನೇಹಿತರೆ. ನೀವು ಯಾವ್ದು ಹಕ್ಕೀರಿ ಕಾಮೆಂಟ್ ಮಾಡಿರಿ, ಯಾವ್ದಾದ್ರು ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿರಿ, ಆನ್ಸರ್ ಸೆಂಡ್ ಮಾಡಿರಿ. ಹಂಗೆ ವಿಚ್ ಆಫ್ ದ ಫಾಲೋವಿಂಗ್ ರನ್ಸ್ ಆನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸರ್ವಿಸ್ ಆ್ಯಸ್ ಪ್ಲಾಟ್ಫಾರ್ಮ್ ಫಾರ್ ಅದರ್ ಸಾಫ್ಟ್ವೇರ್ ಟು ರನ್ ಆನ್. ಇಲ್ಲಿ ಏನು ಕೇಳ್ಯಾರು, ಸಿಸ್ಟಮ್ ಸಾಫ್ಟ್ವೇರ. 18ನೇ ಪ್ರಶ್ನೆ ಆಪ್ಷನ್ ಎ ಆಪ್ರೇಟಿಂಗ್ ಸಿಸ್ಟಮ್, ಇದು ಆಪ್ಷನ್ ಎ ಆಪ್ರೇಟಿಂಗ್ ಸಿಸ್ಟಮ್. ಇಲ್ಲಿ ಟು ಸೆಂಡ್ ಇಮೇಲ್ ವಿ ಯೂಸ್ಡ್ MS Excel ಅನ್ಕೂ ಯೂಸ್ ಮಾಡೋಕ್ಕೆ ಬರಲ್ಲ, HTML ಆಗಲ್ಲ, HTML ನೆಟ್ ಸ್ಕೆಪೆ ನೆಗೆಟಿವ್ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಯಾನ. ಔಟ್ಲುಕ್ ಎಕ್ಸ್ಪ್ಲೋರ್ ಇಲ್ಲಿ ಸರಿಯಾದ ಉತ್ತರ ಆಗ್ತೈತಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹಾಗೆ 20ನೇ ಪ್ರಶ್ನೆ, ಬಿ ಐ ಓ ಎಸ್ ಯೂಸ್ಡ್ ಅಂತ ಕೇಳ್ಯಾರ, ಯೂಸ್ಡ್ ಬೈ ಇದು ಏನಾಗತ್ತೆ ಅಂದ್ರೆ 20ನೇ ಪ್ರಶ್ನೆ ಆಪ್ರೇಟಿಂಗ್ ಸಿಸ್ಟಮ್ ಆಪ್ಷನ್ ಎ ಇದಕ್ಕೆ ಅದು ಆಪ್ರೇಟಿಂಗ್ ಸಿಸ್ಟಮ್ ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. 20ನೇ ಯಾವುದಾದ್ರು ತಪ್ಪಿದ್ರೆ ಕಂಪ್ಯೂಟರ್ ಒಳಗೆ ಇಮೇಲ್ ಕಳಿಸಿದ ಸಾರಿ ಕಾಮೆಂಟಲ್ಲಿ ಕಳಿಸ್ರಿ. ಚಿಕ್ಕ ಇಲ್ಲಿ ಇನ್ನು ನಮ್ಮ ಸಾಮಾನ್ಯ ಜ್ಞಾನ ಮತ್ತು ಸಾಮರ್ಥ್ಯ ಇಲ್ಲಿ ನೋಡಿ ಸ್ನೇಹಿತರೆ. ಇವು ಸ್ವಲ್ಪ ಬಿಡಿಸೋಣ ಅಂತ ಅಂದರೆ ಬಿಡಿಸೋಣ, ಇಲ್ಲಾಂದರೆ ಬೇಡ ಬಿಡಿಸೋಣ ಬಿಡಿ ಸ್ನೇಹಿತರೆ, ಈಸಿಯಾಗಿ ಟ್ರೈ ಮಾಡೋಣ. ಅಂದರೆ ಇಲ್ಲಿ 21 ಇದರ ನಾವು ಹೇಳಿ ಮೂರು ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ಇದ್ರಾಗ ಬಿಡಿಸೋನು ಒಂದು ನಮ್ಮ ಇದನ್ನು ವೈಟ್ ಬೋರ್ಡ್ ಮೇಲೆ ಟ್ರೈ ಮಾಡ್ತಾನೆ. ಇಲ್ಲಿ 21, ಒಂದು ಸರ್ವೇ ವರದಿಯಂತೆ ಶೇಕಡ 62% ಜನ ದೂರದರ್ಶನದಲ್ಲಿ ವಾರ್ತೆಯನ್ನು ವೀಕ್ಷಿಸುತ್ತಾರೆ, ಶೇಕಡ 44% ಜನ ದಿನಪತ್ರಿಕೆಯನ್ನು ಓದ್ತಾರೆ, ಶೇಕಡ 24% ಜನ ದಿನಪತ್ರಿಕೆಯನ್ನು ಓದ್ತಾರೆ, ಜೊತೆಗೆ ದೂರದರ್ಶನವನ್ನು ವೀಕ್ಷಿಸುತ್ತಾರೆ, ಶೇಕಡ ಎಷ್ಟು ಜನ ದಿನಪತ್ರಿಕೆಗಳನ್ನು ಓದುವುದಿಲ್ಲ ದೂರದರ್ಶನವನ್ನು ವೀಕ್ಷಿಸುವುದಿಲ್ಲ, ಅಂದರೆ ಇದ್ರಾಗ ಎಷ್ಟು ಮಂದಿ ಎರಡೂ ಮಾಡುವುದಿಲ್ಲ ಅಂತ ಕೇಳ್ಯಾರ. ಇದು ಈಜಿ ಟ್ರಿಕ್ ಐತಿ ನಿಮ್ಗೆ ಬೋರ್ಡ್ ಮೇಲೆ ಹತ್ತಿನ, ಅಂದರೆ ಇಲ್ಲಿ ಆಪ್ಷನ್ ಬಿ ಯಾರಿಗೆ ಕನ್ಫರ್ಮ್ ಮಾಡ್ಕೋಬೇಕಾಗೈತಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಬಿಡಿಸೋಣ ಸ್ನೇಹಿತರೆ ಇದನ್ನು. ಇವಟ್ಟು ತಾಯಿ ಮಗಳು ಮತ್ತು ಮಗನ ವಯಸ್ಸು ಒಟ್ಟು ಮೊತ್ತ 87, ಅಂದರೆ 3 ಮಂದಿ ವಯಸ್ಸು ಇರ್ತೈತಿ 87 ಐತಿ, 3 ಮಂದಿ 8 ವರ್ಷ ಆಗತ್ತೆ ಅವ್ರು ಒಟ್ಟು ವಯಸ್ಸು ಕೇಳ್ತಾರೆ ಅವ್ರು, ಅಂದರೆ 3 ಮಂದಿ ಅವ್ರೀಗ 3 ಮಂದಿ ಅಂದರೆ 8 × 3 24, 24+ 87 ಆಗತ್ತೆ, ಆಪ್ಷನ್ ಸಿ 111 ಸ್ನೇಹಿತರೆ. ಈಸಿ ಟ್ರಿಕ್, ಇಲ್ಲಿ ಸ್ವಲ್ಪ ತಲೆ ಯೂಸ್ ಮಾಡ್ರೆ ಆಕೈತಿ, ಈಸಿ ಟ್ರಿಕ್ ಐತಿ. 22ನೇ ಕ್ವಶನ ಈಸಿ, 111 ಅರೇ ಮಾಡಿದ್ರಿ, ಇಲ್ಲೇ ಮಿಸ್ಟೇಕ್ ಕನ್ಫ್ಯೂಸ್ ಆಗೋದು, ಇಲ್ಲಿ ಲೆಕ್ಕ ಸ್ವಲ್ಪ ಹೆಚ್ಚಾಕಿ ಮಾಡಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಕನ್ಫ್ಯೂಸ್ ಮಾಡ್ಕೋಲ್ಲ, ಈಸಿ ಪ್ರಶ್ನೆ ಸ್ವಲ್ಪ ತಿಂಕ್ ಮಾಡಬೇಕು ಅಷ್ಟೇ. ಇಲ್ಲಿ ಚಿತ್ರ ಕೊಟ್ಟಾರ, 594 198 66, ಅಂದ್ರೆ ಇಲ್ಲಿ ನಾವು ಏನು ಮಾಡಬೇಕು, ಮೊದಲು ಇದಕ್ಕೆ ಏನು ಸಂಬಂಧ ನೋಡ್ಕೋಬೇಕು, ಇದಕ್ಕೆ ಏನು ಸಂಬಂಧ ನೋಡ್ಕೋಬೇಕು ಸ್ನೇಹಿತರೆ. 66 × 3 ಮಾಡಿ, 66 × 3 =198 ಆಗುತ್ತೆ ಸ್ನೇಹಿತರೆ, 198 ಆಗುತ್ತೆ, 198 × 3 ಮಾಡಿದರೆ 594 ಆಗುತ್ತೆ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆದ್ದರಿಂದ ಈ ಕೆಳಗಿನ ಸಂಖ್ಯೆಯಲ್ಲಿ ಯಾವುದನ್ನು 8 × 3 ಮಾಡಿದ್ರೆ ಇದಕ್ಕೆ 66 ಆಗತ್ತೆ, ಕಾಮನ್ ಆಗಿ ತಿಳ್ಕೊಬೋದು, ಆಪ್ಷನ್ ಸಿ ಆಗ ಲೆಕ್ಕ ಆಗತ್ತೆ, ಇದು ಆಪ್ಷನ್ ಸಿ. ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೋತಕ್ಕೋ, ಇಲ್ಲಿ ಇದು ರೀತಿ ಥಿಂಕ್ ಮಾಡಬೇಕು, ಇದಕ್ಕೆ ಏನು ಸಂಬಂಧ ಇದೆ, ಅದಕ್ಕೆ ಏನು ಸಂಬಂಧ ನೋಡ್ಕೊಂಡ್ರೆ, ಇದಕ್ಕೂ ಇರೋ ಸಂಬಂಧವನ್ನು ನೋಡ್ಕೊಂತೀವಿ ಅಂದರೆ ಇದಕ್ಕೆ ಹೀಗೆ ಹೀಗೆ ಇಲ್ಲಿ ಯಾವ ಸಂಬಂಧ ಇದೆ ಅಂತ ಗೊತ್ತಾಗ್ಬಿಡತ್ತೆ ಸ್ನೇಹಿತರೆ. ಸಾರಿ
ಗೋಲ್ಡ್ ಮೆಡಲ್ಸ್ ಅನ್ನು 99 82 18 ಸ್ವಲ್ಪ ಇದು ಲಾಜಿಕಲ್ ರೀಸನಿಂಗ್ ಆಗುತ್ತೆ ಇಲ್ಲಿ ಈಜಿ ಟ್ರಿಕ್ ಇರುತ್ತೆ ಅದನ್ನು ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಇಲ್ಲಿ ನಿಮಗೆ ಯಾಕೆ ಈಗ ಟೈಮ್ ಸಾಲಲ್ಲ ಅದರಿಂದ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ ಆಪ್ಷನ್ ಎ 5 ಇದಕ್ಕೆ ಸರಿಯಾದ ಉತ್ತರ 5 ಇದನ್ನು ಒಮ್ಮೆ ಬೋರ್ಡ್ ಮೇಲೆ ಬಿಡಿಸ್ತೀನಿ 24ನೇ ಪ್ರಶ್ನೆ ಸರಿಯಾಗಿ ನೆನಪಿದೆ ನನಗೆ ಆಯಿತು ಸ್ನೇಹಿತರೆ ಮುಂದೆ ಹೋಗೋಣ 24 ಪ್ರಶ್ನೆ ಇದೆ ಆಪ್ಷನ್ ಏನು ಎ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಕೇಳ ನೋಡಿ ಸ್ನೇಹಿತರೆ ಪ್ರಶ್ನೆ ಇಲ್ಲಿಗೆ ಸ್ಟಾರ್ಟ್ ಆಯಿತು ಕ್ವಾಡ ಮತ್ತು I2U2ನ ಎರಡು ರಾಷ್ಟ್ರಗಳು ಗುಂಪಲ್ಲಿ ಸಾಮಾನ್ಯವಾಗಿರೋದು ಇದ್ರೊಳಗೆ ಇದ್ರೊಳಗೆ ಸಾಮಾನ್ಯವಾಗಿ ಎರಡು ದೇಶದ ಆವತ್ತು ಆಪ್ಷನ್ ಕೊಟ್ಟಾರ ಅವರು ಇಲ್ಲಿ ಕ್ವಾಡಾದಾಗ ಏನೇನು ಕೊಟ್ಟಾರ ಆಪ್ಷನ್ ಎ ಭಾರತ ಮತ್ತು ಅಮೆರಿಕಾ ಆಪ್ಷನ್ ಬಿ ಜಪಾನ್ ಮತ್ತು ಆಸ್ಟ್ರೇಲಿಯಾ ಕೊಟ್ಟಾರ ಆಪ್ಷನ್ ಸಿ ಅರಬ್ ಎಮಿರೇಟ್ಸ್ ಮತ್ತು ಇಸ್ರೇಲ್ ಇವೆರಡು I2U2 ಒಳಗೆ ಬರ್ತೈತಿ ಇವೆರಡು ದೇಶಗಳ ಆಸ್ಟ್ರೇಲಿಯಾ ಮತ್ತು ಅರಬ್ ಎಮಿರೇಟ್ಸ್ ಇಲ್ಲಿ ಬರೋದಿಲ್ಲ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಬರೋದಿಲ್ಲ ಇಲ್ಲಿ ಜಪಾನ್ ಆ ಬಿ ಡಿ ತೆಗೆದುಗಿದು ಎ ಸಿ ಅಟ್ಟ ಕನ್ಫ್ಯೂಸ್ ಮಾಡತೈತಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಂದ್ರೆ ಭಾರತ ಮತ್ತು ಅಮೆರಿಕ ಎರಡರಲ್ಲೂ ಕಾಮನ್ ಆಗಿ ಕಂಡುಬರ್ತಕ್ಕಂಥ ದೇಶಗಳಂದರೆ ಇವೆ ಭಾರತ ಮತ್ತು ಅಮೆರಿಕ ಹ್ಞೂ ಭಾರತದಲ್ಲಿ ಜನಸಂಖ್ಯೆ ಸಾಂದ್ರತೆ ಅಂದರೆ 2011ರ ಜನಗಣತಿ ಪ್ರಕಾರ 300 ಸಮಥಿಂಗ್ ಇತ್ತು ಅಂದರೆ ಇಲ್ಲಿ 2022 ಬರೋದ್ರ ಪ್ರಕಾರ ನಾವು ಒಂದು ಸಮಥಿಂಗ್ ತಗೊಂಡ್ರೆ ಅದರ ಅರೌಂಡ್ ತಗೊಂಡ್ರೆ 473 ಜನರ ಒಂದು ಕಿಲೋಮೀಟ್ರಿಗೆ ಒಂದು ಸ್ಕ್ವೇರ್ ಕಿಲೋಮೀಟ್ರ್ ದಾರ ಅಂತ ಹೇಳ್ಬೋದು ಇಲ್ಲಿ ಕಿಲೋಮೀಟ್ರ್ ಅಂತ ಕೊಟ್ಟಾರೆ ಇಂಗ್ಲೀಷ್ನಾಗ ಕ್ವಶನ್ ನೋಡಿರಿ ಸ್ಕ್ವೇರ್ ಕಿಲೋಮೀಟ್ರ್ ತರ್ತೈತಿ ಇಂಗ್ಲೀಷ್ನ ಯಾಕಂದರೆ ಇಂಗ್ಲೀಷು ಕನ್ಸಿಡರ್ ಹಾಕೋ ಕ್ವಶನ್ಗಳು ಟೈಮ್ದಾಗ ಒಂದು ಕಿಲೋಮೀಟ್ರ್ ಅಂತ ಕನ್ಸಿ ನೋಡಿ ಚದರ ಕಿಲೋಮೀಟ್ರ್ಗೆ ಹಿಂಗಿರುತ್ತೆ ಅಲ್ಲಿ ಎಟ 474 ಜನರು ದಾರತ್ತ ಒಂದು 2022 ನೋಡಿದ್ರೆ ಅಷ್ಟು ಆಗಿರ್ಬೋದು ಅನ್ಕೋ ಅರೌಂಡ್ ಇಟ್ಟರೆ ಸರಿ ಇರ್ಬೋದು ಕಿ ಆನ್ಸರ್ ಬರುತ್ತೆ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ ಸಿನ್ಸೋ ಅಬೆ ಅವರು ಜಪಾನ್ ದೇಶಕ್ಕೆ ಎಷ್ಟು ಅವಧಿಗೆ ಪ್ರಧಾನಿಯಾಗಿದ್ದರು ಅಂದ್ರೆ 2007ರಲ್ಲಿ ಒಮ್ಮೆ ಆಗಿದ್ರು ಅನಿಸುತ್ತೆ ಇನ್ನೊಂದು ಸರಿ ನಮಗೂ ಅಷ್ಟು ಗೊತ್ತಿಲ್ಲ ಒಂದಿನ ಎರಡು ಬಾರಿ ಇದು ಸರಿಯಾದ ಉತ್ತರ ಇದಕ್ಕೆ ಎರಡು ಬಾರಿ ಕೆಲವೊಬ್ಬರು 4 ಬಾರಿ ಹಾಕಿದ್ದಾರೆ ಅದು ಅಲ್ಲ ಅದು ಎರಡು ಬಾರಿ ಎರಡು ಅವಧಿಗೆ ಅವರು ಏನಾಗಿರ್ತಾರೆ ಪ್ರಧಾನಮಂತ್ರಿ ಆಗಿರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇದೇನು ಕೇಳಿದರೆ ಹೇಳಿಕೆಗಳನ್ನ ಕೇಳಿದರೆ ಈ ಥರ ಪ್ರಶ್ನೆಗಳು ಪಿ ಎಸ್ ಐ ಮತ್ತು ಐ ಎ ಎಸ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಇದು ಐ ಎ ಎಸ್ನಲ್ಲಿ ಕೇಳಿದಂಥ ಪ್ರಶ್ನೆ ಅಂತ ಈಗಾಗಲೇ ನಾನು ಕ್ಲಾಸ್ಗಳನ್ನು ನೋಡಿದ್ದೀನಿ ಅಲ್ಲಿ ಹೇಳ್ಯಾರ ಇರ್ಬೋದು ಕ್ವಶನ್ ಪೇಪರ್ ನೋಡಿದಂಗೆ ಐತಿ ಸ್ವಲ್ಪ ಅಷ್ಟೊಂದು ಹೆಲ್ಪಿಲ್ಲ ನೆಪಿಥಿನ್ಸ್ ಜಾತಿಯ ಮಾಂಸಾಹಾರಿ ಸಸ್ಯಗಳು ಮತ್ತು ತಮ್ಮ ಪೋಷಕಾಂಶದ ಕೊರತೆಯನ್ನು ಪೂರೈಸಿಕೊಳ್ಳಲು ಜೈವಿಕ ಬಲೆಗಳಿಗಾಗಿ ಕಾರ್ಯನಿರ್ವಹಿಸುವ ಎಲೆ ವಿಕಸಿತ ಹೂಜಿಗಳ ಮೂಲಕ ಕೀಟನಾಶಕಗಳನ್ನು ಸೆರೆ ಹಿಡಿತೈತಿ ಮಾಂಸಾಹಾರಿಗಳು ಸಸ್ಯಗಳು ಬೇಟೆಯನ್ನು ಸೆಳೆ ತೀಂದ್ರ ಇಲ್ಲಿ ಏನಂದರೆ ಸೆರೆ ಹಿಡಲು ಮಕರಂದ ಮತ್ತು ವಾಸನೆ ಬಣ್ಣ ಮಾಡಿತ ಪ್ರೋರೋಸೈನ್ನಂತಹ ವಿವಿಧ ತಂತ್ರಗಳನ್ನು ಬಳಸಿಕೊಳ್ತಾವ ಅಂತ ಇಲ್ಲಿ ಹೇಳ್ಯಾರ ಒಂದು ಮತ್ತು ಎರಡು ಎರಡು ಸರಿಯಾದ ಉತ್ತರ ಯಾವುದು ಎಷ್ಟನೇ ಪ್ರಶ್ನೆ ಅದು 28ನೇ ಪ್ರಶ್ನೆಗೆ ಇಲ್ಲಿ ಆಪ್ಷನ್ ಸಿ 1 ಮತ್ತು 2 ಇವು ಎರಡು ಕರೆಕ್ಟ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದ ಉತ್ತರ ಎರಡು ಕರೆಕ್ಟ್ ಅದಾವ ಕೆಳಕಂಡುಗಳನ್ನು ಹೊಂದಿಸಿ ಕಾಲ ಅವಧಿ ಯುಗ ಜೀವನ ಮುಖ್ಯ ಘಟನೆಗಳು ಅಂದ್ರೆ ಕ್ರಿಟೇಷಿಯನ್ಸ್ ಅಂದ್ರೆ ಕ್ರಿಟೇಷಿಯನ್ಸ್ ಅಂದ್ರೆ ಗೊತ್ತಾಗ್ಬಿಡ್ಬೇಕು ಇಲ್ಲಿ ಇದ ಕೆಲವೊಬ್ಬರು ಸ್ವಲ್ಪ ಮಿಸ್ಟೇಕ್ ಮಾಡಿರ್ತಾರೆ ಕೆಲವೊಬ್ಬರು ಮಿಸ್ಟೇಕ್ ಮಾಡಿರೋದಿಲ್ಲ ಕ್ರಿಟೇಷಿಯಸ್ ಅಂದ್ರೆ ಇಲ್ಲಿ ಕ್ರಿಟೇಷಿಯಸ್ ಪ್ರಥಮ ಮೀನು ಏನಂತ ಕೊಟ್ಟಾರೆ ಕ್ರಿಟೇಷಿಯಸ್ ಕ್ಯಾಬ್ರಿಯನ್ ಮಿಸೋಜೋಯಿಕ್ ಹೆಲೋಸಿನ್ ಅಂತ ಕೊಟ್ಟಾರ ಇಲ್ಲಿ ಪ್ರಥಮ ಮೀನು ಪ್ರಥಮ ಪಕ್ಷಿ ಆಧುನಿಕ ಮಾನವ ಡೈನೋಸಾರ್ಸ್ನ ಕಾಲ ಅಂತ ಕೊಟ್ಟಾರ ಇಲ್ಲಿ ಇದು ಸ್ವಲ್ಪ ಓದ್ಕೋಬೇಕು ಈ ಚಾಪ್ಟರ್ನ ಸ್ವಲ್ಪ ನೋಡ್ಕೊಂಬಿಡಿ ಸ್ನೇಹಿತರೆ ಯಾಕಂದರೆ ಕೇಳ್ಬೋದು ಮುಂದಿನ ಎಕ್ಸಾಮ್ಗಳಲ್ಲಿ ಮುಂದಿನ ಎಕ್ಸಾಮ್ಗಳ ಒಂದು ಮುನ್ನೋಟ ನೋಡ್ತಾರೆ ಇಲ್ಲಿ ಓದ್ಕೋಬೇಕು ಈ ಚಾಪ್ಟರ್ನ ಇಷ್ಟನೇ ಪ್ರಶ್ನೆ ಇದು ಆಪ್ಷನ್ ಬಿ ಇರ್ಬೋದು ಅನಿಸುತ್ತೆ ಇದಕ್ಕೆ ಆನ್ಸರ್ 29ನೇ ಪ್ರಶ್ನೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಅಂದರೆ ಇಲ್ಲಿ ಹೆಂಗತ್ರ ತೆಂಗ್ ಮಾಡಿ ಅಂದ್ರೆ ಪಿ 2 ಆಗುತ್ತೆ ಅಂದರೆ ಕ್ರಿಟೇಷಿಯನ್ ಏನಂದ್ರೆ ಪ್ರಥಮ ಪಕ್ಷಿ ಕ್ಯೂ 1 ಆಗುತ್ತೆ ಕ್ಯಾಂಬ್ರಿಯನ್ ಅಂದರೆ ಪ್ರಥಮ ಮೀನು ಇದು R4 ಆಗುತ್ತೆ ಅಂದರೆ ಮೀಸೋಜೋಯಿಕ್ ಅಂದರೆ ಡೈನೋಸರಸ್ನ ಕಾಲ ಹೋಲೋಸಿನ್ ಅಂದರೆ ಆಧುನಿಕ ಮಾನವ ಇಲ್ಲಿ ಹೋಮೋಪಿನ ಹೋಲೋಸಿನ ಅದೆಲ್ಲ ಇದು
ಇದು ಆಗಿಂದಾಗ ಅರ್ಥ ಆಗತ್ತೆ. ಇದನ್ನು ನೋಡಿ ಕಂಡುಹಿಡಿಬೋದು ಸ್ನೇಹಿತರ. ಎಸ್ ಮೂರು ಇದ್ದು ಎರಡು ಅದಾವ, ಮೂರು ಅದಾವ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಅದೆಲ್ಲರಿಗೂ ಗೊತ್ತಿರುತ್ತೆ, ಉಳಿದಿದ್ದು ಗೊತ್ತಿರುತ್ತೆ, ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಿರ್ತಾರೆ. ಗೊತ್ತಿದ್ದವ್ರು ಬರ್ದೇ ಬರ್ದಿರ್ತಾರೆ ಸ್ನೇಹಿತರೆ. ನಕ್ಷತ್ರವೊಂದು ಮಿನುಗುತ್ತಿರುವುದು ಈ ಕಾರಣದಿಂದ, ನಕ್ಷತ್ರವೊಂದು ಮಿನುಗುತ್ತಿರುವುದು ಈ ಕಾರಣದಿಂದ ಸ್ನೇಹಿತರೆ. ಇಲ್ಲಿ ತುಂಬ ಜನರು ಕನ್ಫ್ಯೂಸ್ ಮಾಡ್ಕೊಂಡಿರೋ ಅನಿಸುತ್ತೆ. ಇದು 10ನೇ ತರಗತಿ ಪುಸ್ತಕದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. 10ನೇ ತರಗತಿ ಪುಸ್ತಕದಲ್ಲಿ, 10ನೇ ತರಗತಿ ಪುಸ್ತಕಕ್ಕಿಂತ ಫಸ್ಟ್ ಇಯರ್ ಜಿಯೋಗ್ರಫಿನಲ್ಲಿ ನೋಡಿದರೆ ಸಿಗ್ಬೋದು ಅನಿಸುತ್ತೆ, ಇರಬೇಕು. 10ನೇ ತರಗತಿ ಪುಸ್ತಕದಲ್ಲಿ ಮಾತ್ರ ಕಾನ್ಫಿಡೆನ್ಸ್ ಆಗಿ ಕೊಟ್ಟಿದ್ದಾರೆ. ಶಿವಂತ್ ಪುಸ್ತಕದಲ್ಲೂ ಅಂದರೆ ಓಲ್ಡ್ DSERT ಶಿವಂತ್ ಪುಸ್ತಕದಲ್ಲಿ ನಡೆಯಾರ ವಾಯುಮಂಡಲ ನಕ್ಷತ್ರದ ಬೆಳಕಿನ ವಕ್ರೀಭವನದಿಂದ ಅಂತ ಹೇಳಿ ನಡೆಯಾರ ಸ್ನೇಹಿತರೆ. ನೋಡ್ಕೋಬೋದು ಇದನ್ನು, ವಾಯುಮಂಡಲದಲ್ಲಿ ನಕ್ಷತ್ರದ ಬೆಳಕಿನ ವಕ್ರೀಭವನದಿಂದ ಇದು ನಡೀತೈತಿ ಅಂತ ಹೇಳ್ಬೋದು. ನಕ್ಷತ್ರ ಒಂದು ನಿಲ್ತೈತಿ ಅಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿ ಇಲ್ಲಿ ಕೀಟನಾಶಕಗಳಿಗೆ ಬಳಸುವ 31ನೇ ಪ್ರಶ್ನೆ, ರಾಸಾಯನಿಕಗಳು ಕೊಳೆಯುವಂಥಗಳಲ್ಲ, ಇವುಗಳ ಕ್ರಮೇಣ ಪ್ರತಿ ಟ್ರೋಪಿಕ್ ಹಂತದಲ್ಲಿ ಸಂಚರಿಸುತ್ತದೆ. ಮಾನವನು ತನ್ನ ಆಹಾರ ಸರಪಳಿ ಮೇಲ್ಭಾಗವನ್ನು ಆಕ್ರಮಿಸುವುದರಿಂದ ಗರಿಷ್ಠ ಪ್ರಮಾಣದಲ್ಲಿ ಕೇಂದ್ರೀಕರಣವಾಗುವ ರಾಸಾಯನಿಕ ನಮ್ಮ ಶರೀರದ ಸಂಚರಿಸಲ್ಪಡುತ್ತದೆ. ಈ ವಿದ್ಯಮಾನವನ್ನು ಹೇಗಿನ ಥರ ಇದಕ್ಕೆಲ್ಲ ಗೊತ್ತು. ಇದನ್ನು ಜೈವಿಕ ಸಂವರ್ಧನೆ ಅಂತ ಕರೀತಾರೆ, ಆದರೆ ಇಲ್ಲಿ ಜೈವಿಕ ವರ್ಧನೆ ಅಂತ ಕೊಟ್ಟಾರೆ. ಇದು ಸರಿಯಾದ ಉತ್ತರ, ಆಪ್ಷನ್ ಸಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಜೈವಿಕ ಸಂವರ್ಧನೆ ಕ್ರಿಯೆ ಥರ, ಆದರೆ ಜೈವಿಕ ವರ್ಧನೆ ಅಂತ ನೀಡ್ಯಾರೆ ಇಲ್ಲಿ ನೋಡು. ಜೀವಕೋಶಗಳಲ್ಲಿ ರಾಸಾಯನಿಕ ಶಕ್ತಿ ಇದರಿಂದ ಉತ್ಪತ್ತಿಯಾಗುತ್ತದೆ. ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಇದು ರಾಸಾಯನಿಕ ಶಕ್ತಿ. ಶಕ್ತಿ ಕೇಂದ್ರ ಒಂದು ಜೀವಕೋಶದಲ್ಲಿನ ಒಂದು ಸೆಲ್ನಲ್ಲಿನ ಶಕ್ತಿ ಕೇಂದ್ರ ಯಾವುದಂತ ಬಂದರೆ ಆಪ್ಷನ್ ಸಿ, ಮೈಟ್ರೋಕಾಂಡ್ರಿಯಾ ಇದಕ್ಕೆ ಸರಿಯಾದ ಉತ್ತರ. ಈ ಕೆಳಗಿನವುಗಳು ಯಾವುದು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಲ್ಲ ಸ್ನೇಹಿತರೆ? ಎಲ್ಲ ಕನ್ಫ್ಯೂಸ್ ಮಾಡೋಬೇಡಿ, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಲ್ಲ ಅಂತ ಕೇಳ್ಯಾರ. CRISIL, ICRA, CARE ಇವು ಯಾವುದು ಅಂತ, ಇವೆಲ್ಲ ಮೂರು ಏನದಾವ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿನ ಅದಾವ. ಆದ್ರೆ ಆಪ್ಷನ್ ಸಿ CRISIL ಅಲ್ಲ ಸ್ನೇಹಿತರೆ, ಇದು ಆಪ್ಷನ್ ಸಿ ಅಲ್ಲ. ಇಲ್ಲಿ 1999ನೇ ವರ್ಷದಲ್ಲಿ ಪೀಮಾ ಈ ಯಾವ ಹಿಂದಿನ ಕಾಯ್ದೆ ಬದಲಾಗಿ ಪರಿಚಯಿಸಲಾಗಿದೆ ಅಂದರೆ ಆಪ್ಷನ್ ಸಿ FERA, ಫೇರಾ. ಈ ಕಾಯ್ದೆಯ ಒಂದು ಹಿಂದಿನ ಕಾಯ್ದೆಯಾಗಿ ಇನ್ನು ಮುಂದೆ ಪೀಮಾ 1999ರಲ್ಲಿ ಪರಿಚಯ ಮಾಡ್ತಾರೆ. ಕರ್ನಾಟಕ ಸರ್ಕಾರವು 2022-23ನೇ ಮುಂಗಡ ಪತ್ರದ ಕೃಷಿಕರಿಗೆ ಉತ್ತಮ ವೈದ್ಯಕೀಯ ಸೌಕರ್ಯ ನೆನಪಿಡಿ ಪ್ರಶ್ನೆ ಅಂದರೆ ಕೃಷಿಕರಿಗೆ ಉತ್ತಮ ವೈದ್ಯಕೀಯ ಸೌಕರ್ಯ ಒದಗಿಸಲು ಮರುಜಾರಿ ಗೊಳಿಸುವ ಘೋಷಿಸುವ ಯಾವುದು ಯೋಜನೆ ಅಂದರೆ ಎಲ್ಲರೂ ನಾರ್ಮಲ್ ಆಗಿ ಬಂದಿರ್ತಾರೆ ಯಶಸ್ವಿನಿ ಯೋಜನೆ, ಇದಕ್ಕೆ ಸರಿಯಾದ ಉತ್ತರ. ಹಾಂ, ಇಲ್ಲಿ ನೋಡಿ ಸ್ನೇಹಿತರೆ, ಹೊಂದಿಸಿ ಬರೀರಿ. ಹಸಿರು ಕ್ರಾಂತಿ ಎಲ್ಲಿ ಅಂದರೆ ಯಾರು ಬೇಕಾದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಸಿರು ಕ್ರಾಂತಿ, ಬಿಳಿ ಕ್ರಾಂತಿ, ಇಲ್ಲಿ ಯಾವುದು ನಿಮಗೆ ಹಸಿರು ಕ್ರಾಂತಿ ಈಗ ಗೊತ್ತಾಗಲಿಲ್ಲ ಅಂದರೆ ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆ ಆಗುತ್ತೆ, ನೀಲಿ ಕ್ರಾಂತಿ ಸಾಗರ ಉತ್ಪನ್ನ, ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ, ಹಸಿರು ಕ್ರಾಂತಿ ಆಹಾರವನ್ನು ಉತ್ಪಾದನೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಹಳದಿ ಕ್ರಾಂತಿ ಅಂದರೆ P3 ಇದ್ದದ್ದು ಹುಡುಕಾಳು ಅಂದರೆ ಈಗೇನು ಮಾಡಬೇಕು, ಚುಕ್ 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 ಸಾರಿ ಇದು ತಪ್ಪಾಗತ್ತೆ, ಚಟ್ ಮೈಕ್ ಇದ್ದರೆ ನಡೀತಿತ್ತು. ಇಲ್ಲಿ P3 ಇದ್ದು ಆಪ್ಷನ್ ಎ ಒಂದೇ ಐತಿ ಇಲ್ಲಿ, ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಕೌಶಲ್ಯ ಮಾಡ್ಯಾರ, ಕೌಶಲ್ಯ ವಿಕಾಸ ಯೋಜನೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿದ್ದೆ ಕಾರ್ಯ. ಇದು ಕಾರ್ಮಿಕರ ಉದ್ಯೋಗ ಸಚಿವಾಲಯದ ಪ್ರಮುಖ ಯೋಜನೆ ಆಗಿದೆ, ಇದು ಸರಿಯಾಗುತ್ತೆ ಸ್ನೇಹಿತರ ವಾಕ್ಯ. ಕಾರ್ಮಿಕರ ಒಂದು ಉದ್ಯೋಗ ಸಚಿವಾಲಯದ ಪ್ರಮುಖ ಯೋಜನೆಯಾಗಿದೆ ಅಂದರೆ ಮೃದು ಕೌಶಲ್ಯಗಳು, ಉದ್ಯಮಶೀಲತೆ ಮತ್ತು ಡಿಜಿಟಲ್ ಸಾಕ್ಷರತೆ ತರಬೇತಿ ನೀಡುತ್ತದೆ ಅಂತ ಕೊಟ್ಟಾರ. ಅಂದರೆ ಇಲ್ಲಿ ಏನು ಮೃದು ಕೌಶಲ್ಯಗಳು ಉದ್ಯಮಶೀಲತೆ, ಮೃದು ಕೌಶಲ್ಯ ಉದ್ಯಮಶೀಲತೆ ಡಿಜಿಟಲ್ ಸಾಕ್ಷರತೆ. 37ನೇ ಪ್ರಶ್ನೆ ಇದು ಕಾರ್ಮಿಕರಿಗೆ 37ನೇ ಪ್ರಶ್ನೆ ಸಿಟಿ ಆಗತ್ತೆ. ಕಾರ್ಮಿಕರಿಗೆ ಉದ್ಯೋಗ ಸಚಿವಾಲಯದಲ್ಲ ಅಂದರೆ ಕೌಶಲ್ಯ ಅಂತ ಅವ್ರ ಮ್ಯಾಗ ನಡೆಯಾರ ಒಂದು ಥಿಂಕ್ ಮಾಡಿ ಹಾಕೋದಾದ್ರೆ. ಇಲ್ಲಿ ಆಪ್ಷನ್ ಡಿ ಅಂದರೆ ಸೃಷ್ಟಿಯನ್ನು, ಇಲ್ಲಿಯೂ ಕೌಶಲ್ಯ ಅಂದರೆ ನನ್ನ ಪ್ರಕಾರ ಕೌಶಲ್ಯವನ್ನು ನಿರ್ಮಿಸೋದಕ್ಕೆ ನಿರ್ಮಾಣ ಮಾಡ್ಯಾರ ಅಂದ್ರೆ ಎರಡರಿಂದ ಆಗೋದ್ರಿಂದ ಇಲ್ಲಿ ಯಾವುದಂತ ನೋಡಿದ್ರೆ ಆಪ್ಷನ್ ಡಿ
ಸರಿಯಾದ ಉತ್ತರ ಆಗತ್ತೆ ಅಂತಿರ್ಬೋದು ಸ್ನೇಹಿತರೆ. 2021ನೇ ವಯಸ್ಸಿನಲ್ಲಿ ಭಾರತದ ಆಮದುಗಳ ಅತಿ ದೊಡ್ಡ ಪಾಲು ಯಾವುದರಿಂದ ಬಂದಿದೆ? ಇಲ್ಲಿ ಸರಿಯಾಗಿ ಗೊತ್ತಾಗುತ್ತೆ, ಚೀನಾ ಅಂತ ಹೇಳಿ ಎಲ್ಲರೂ ಹಾಕ್ತಿರ್ತೀರ. ಕರ್ನಾಟಕದ ಅತಿ ಪ್ರಾಚೀನ ಕೊಡಲಿಯನ್ನು ಕಂಡುಹಿಡಿದ ಪುರಾತತ್ವ ಶಾಸ್ತ್ರಜ್ಞ ರಾಬರ್ಟ್ ಬ್ರೂಸ್ಫೋರ್ಡ್. ಓದಿದವರ ಹಾಕಿ ಹಾಕಿರ್ತಾರೆ ಇದನ್ನು. ವಿಹಾರಗಳ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳನ್ನ ಪರಿಶೀಲಿಸಿ ಅಂತ ಹೇಳಿದಾರೆ. ಇದು IAS ಆಗಿನ ಕ್ವಶನ್. ವಿಹಾರಗಳು ಪ್ರಮುಖವಾಗಿ ಭಿಕ್ಷುಗಳು ವಸತಿಗಳು ಖಂಡಿರಿಸಿದ ಶಿಲಾಗುಹೆಗಳು. ಪ್ರತಿ ವಿಹಾರಗಳ ಮುಂಭಾಗದಲ್ಲಿ ಸ್ತಂಭಗಳು ಜಗಲಿ ಇದೆ ಅಂತ ಹೇಳ್ಯಾರ. ಮುಂಭಾಗದಲ್ಲಿ ಕುದುರೆ ಲಾಳದ ಆಕಾರದ ಕಿಟಕಿ ಇದ್ದು ಅದನ್ನು ವಿಹಾರದ ಕಿಟಕಿ ಅಂತ ಕರೀತಾರೆ ಅಂತ ಕೊಟ್ಟಾರ. ಕಾರವೇಲಿನ ಕಾಲದಲ್ಲಿ ಜೈನ ವಿಹಾರಗಳು ರಾಣಿ ಕೂಪದಲ್ಲಿ ಕೊರೆಯಲಾಯಿತು ಅಂತ ಹೇಳ್ಯಾರ. 40ನೇ ಪ್ರಶ್ನೆ ಇದು. 1, 2, 4 ಅಂದ್ರೆ 1, 2, 4 ಆಪ್ಷನ್ ಡಿ ಸರಿಯಾದ ಉತ್ತರ. ಇದಕ್ಕೆ 40ನೇ ಪ್ರಶ್ನೆ ಆಪ್ಷನ್ ಡಿ ಸರಿಯಾದ ಉತ್ತರ. ಪಟ್ಟಿ ಒಂದು ಪಟ್ಟಿಯನ್ನು ಹೊಂದಿಸಿ ನೀಡಿದ್ದಾರೆ ಅಂತ ಕೊಡೋರ. ಗಂಗರು ಇದೆಲ್ಲರಿಗೂ ಗೊತ್ತಿರುತ್ತೆ ನಾರ್ಮಲಾಗಿ. ಕೊಂಗನಿ ವರ್ಮ ಅಂತೇಳಿ ಕದಂಬರು, ಮಯೂರ ವರ್ಮ ಅಂತ ಹಾಕಿರ್ತಾರೆ. ರಾಷ್ಟ್ರಕೂಟರು ದಂತಿದುರ್ಗ ಹೊಯ್ಸಳ ಸ್ಥಳ ಇದು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಹಾಕಿರ್ತೀರ. 1-1 ಎಷ್ಟು ನೋಡ್ಕೊಳ್ಳಿ ಸ್ನೇಹಿತರೆ. ಲಾಸ್ಟಕ್ಕೆ ಏನೈತಿ, ಹೊಯ್ಸಳರು 2 ಅದಾವ, ಕನ್ಫ್ಯೂಸ್ ಮಾಡಿದಾರೆ ಅವರು. ಆದರೆ ಎಲ್ಲರಿಗೂ ಈಸಿ ಇರುತ್ತೆ. 41ನೇ ಆನ್ಸರು ಆಪ್ಷನ್ ಸಾರಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ 1, 3, 4, 2 ಇದಕ್ಕೆ ಸರಿಯಾದ ಉತ್ತರ. ಭಾರತವನ್ನು ತ್ಯಜಿಸಿದ ಯುರೋಪಿಯನ್ನರ ಕಾಲಾನುಕ್ರಮ ಅಂತ ಬರೀತಾರೆ. ಬಟ್ ಇದಕ್ಕೆ ಲಾಸ್ಟ್ ಪೋರ್ಚುಗೀಸರು ಹೋಗ್ಯಾರ. ಅದು 1961ರಾಗೇನೋ ಬಿಟ್ಟು ಹೋಗ್ಯಾರ ಅನಿಸುತ್ತೆ. ಲಾಸ್ಟ ಪೋರ್ಚುಗೀಸರು ಇರೋದ್ರಿಂದ ಆಪ್ಷನ್ ಎ ಇದಕ್ಕೆ ಸರಿ ಅಂದ್ರೆ 1961ರಾಗೇನೋ ನಮ್ಮ ಗೋವಾದಿಂದ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಯಾರ. ನೋಡ್ಬೇಕು ಸ್ನೇಹಿತರೆ ಇದು, ಯಾಕಂದರೆ ಅದ ಸರಿ ಅನಿಸೈತಿ. ಪೋರ್ಚುಗೀಸರು ಲಾಸ್ಟಿಗೆ ಬಿಟ್ಟು ಹೋಗ್ಯಾರ, ಅದರಿಂದ ನಾವು ಪೋರ್ಚುಗೀಸ್ ಅಂತ ಹಾಕ್ಯಾರು. ಎಲ್ಲರೂ ಯಾರು ಪೋರ್ಚುಗೀಸ್ ಇರ್ಬೋದು. 42ನೇ ಪ್ರಶ್ನೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ರಸ್ತಾ ಗುಪ್ತಾ ಸತ್ಯ ಹೇಳುವ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು? ಇಲ್ಲಿ ಒಂದು ನಾರ್ಮಲ್ಲಾಗಿ ಅಂದಾಜಿನ ಪ್ರಕಾರ ಹಾಕಿ ಬಂದರೂ ಎಲ್ಲರೂ ಆಪ್ಷನ್ ಏನೇ ಹಾಕಿರ್ತೀರ. ದಾದಾಬಾಯಿ ನೋರು ಜೋರು, ಯಾಕಂದರೆ ಹೆಚ್ಚು ಪತ್ರಿಕೆ, ಯಾಕಂದರೆ ಮೇನ್ ಹೆಸರಲ್ಲೇ ಬರೋದು. ರಾಜಾರಾಮ್ ಮೋಹನ್ ರಾಯ್ ಅವರ ಪತ್ರಿಕೆಗಳ, ಫಿರೋಜ್ ಶಾ ಮೆಹ್ತಾ ಅವರ ಪತ್ರಿಕೆಗಳು, ಅದೆಲ್ಲ ದಿನ್ಶಾ ವಾಚ ಇವರ ಪತ್ರಿಕೆಗಳು, ಹೀಗೆಲ್ಲ ಅವರ ಪತ್ರಿಕೆಗಳು ಬೇರೆ ಇದಾವೆ. ರಾಜಾರಾಮ್ ಮೋಹನ್ ರಾಯ್ ಇವರು ಅಲ್ಲ, ಇದು ದಾದಾಬಾಯಿ ನವರೋಜಿನೇ ಸರಿಯಾದ ಉತ್ತರ. ರಸ್ತಗೊಬ್ಬರ ಅಂತ ಸತ್ಯ ಹೇಳುವವರ ಒಂದು ಪತ್ರಿಕೆಯನ್ನು ಆರಂಭಿಸಿದವರು ದಾದಾಬಾಯಿ ನವರೋಜಿ ಅಂತ ಹೇಳಿ. ಸಂಘ ಸಂಸ್ಥೆಗಳನ್ನು ರಚ್ಚಿಕೊಳ್ಳಲು ಸ್ವಾತಂತ್ರ್ಯವನ್ನು ಯಾವ ಕಾರಣ ನೀಡಿ ನಿರಾಕರಿಸುವಂತಿಲ್ಲ? ಅಂದರೆ ಇಲ್ಲಿ ದಮಯಂತಿ ಕೇಸಿನ ಪ್ರಕಾರ ಆದರೆ ಆಪ್ಷನ್ ಡಿ ಆಗುತ್ತೆ. ಆದರೆ ದಮಯಂತಿ ಕೇಸ್ ಒಂದೇ ಆಗಿದೆ, ಅದನ್ನು ಸಂವಿಧಾನದಲ್ಲಿ ಅಷ್ಟೊಂದು ಕನ್ಸಿಡರ್ ಮಾಡಿಲ್ಲ. ಅದರಿಂದ ಏನಾಗುತ್ತೆ, 44ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಭಾರತ ಸಾರ್ವಭೌಮತ್ವ ಮತ್ತು ಇದನ್ನು ಗೂಗಲಲ್ಲಿ ಟೈಪ್ ಮಾಡಿ ನೋಡಿದ್ದೆ ನಾನು, ಅದು ಆಪ್ಷನ್ ಸಿ ಭಾರತ ಸಾವರ್ನಿಟಿ ಅಂದ ಇದನ್ನು ಕೊಟ್ಟಾರ. ಇಲ್ಲಿ ಅಂದರೆ ಇಲ್ಲಿ ಸಂಘ ಸಂಸ್ಥೆಗಳು ಹೆಚ್ಚಿಕೊಳ್ಳೋ ಅದು ಒಂದು ಕೇಸಿನ ಸಂಬಂಧ ಆಪ್ಷನ್ ಡಿ ಸರಿಯಾದ ಉತ್ತರ. ಆಗಲಿ ರಾಷ್ಟ್ರ ರಕ್ಷಣೆಯನ್ನು ನೀಡಿ ದಮಯಂತಿ ಕೇಸ್ನಲ್ಲಿ ಏನೋ ಆಗಿದೆ ಅಂತ ಸ್ನೇಹಿತರೆ. ಸ್ವಲ್ಪ ಓದೇನಿ ಅಂದರೆ ನೆನಪಿಲ್ಲ ಅಷ್ಟರ ಬಗ್ಗೆ, ಅದನ್ನು ರೆಡಿ ಮಾಡ್ಕೊಂಡು ಯಾಕಂದ್ರೆ ಅದನ್ನು ಚರ್ಚೆ ಮಾಡುವಾಗ ಹೇಳ್ತಾನೆ ಸ್ನೇಹಿತರೆ ನಿಮಗೆ. ಭಾರತ ಚುನಾವಣಾ ಆಯೋಗದ ಮುಖ್ಯ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡ್ತಾರೆ ಸ್ನೇಹಿತರೆ? ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಏನೋ ಹಾಕ್ತಕ್ಕೊಂಡು ರಾಷ್ಟ್ರಪತಿ ಹಾಕೇ ಬರ್ತೀರಿ. ರಾಷ್ಟ್ರಪತಿ ಇದಕ್ಕೆ ಸರಿಯಾದ ಉತ್ತರ. ಇನ್ನೊಂದು ಪ್ರಶ್ನೆ, ರಾಜ್ಯಸಭೆ ಹಾಗೂ ವಿವಿಧ ರಾಜ್ಯಗಳಿಂದ ಆರಿಸಿ ಬರುವ ಪ್ರತಿನಿಧಿಗಳ ಸಂಖ್ಯೆ. ರಾಜ್ಯಸಭೆ ಮತ್ತು ವಿವಿಧ ರಾಜ್ಯಗಳಿಂದ ಅಂತ ಕೆಆರ್, ಇಲ್ಲಿ ರಾಜ್ಯಸಭೆಯಲ್ಲಿ ವಿವಿಧ ರಾಜ್ಯಗಳಿಂದ ಆರಿಸಿ. ಆದರೆ ಇಲ್ಲಿ ಇಂಗ್ಲೀಷ್ನೇ ಒಂದ್ಸಲ ಪ್ರಶ್ನೆ ನೋಡಿಬಿಡ್ರಿ. ದ ರೆಪ್ರೆಸೆಂಟೇಟಿವ್ ಫ್ರಮ್ ದ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಅಂತ ಕೇಳ್ಯಾರ ಸ್ನೇಹಿತರ. ಯೂನಿಯನ್ ಇಲ್ಲಿ ಸ್ವಲ್ಪ ಇಲ್ಲಿ ನೋಡಬೇಕಾಗತ್ತೆ. ಅದನ್ನು ಸರಿಯಾಗಿ ನೋಡಿದರೆ ಇದಕ್ಕೆ ಸರಿಯಾದ ಉತ್ತರ 250. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಸಾರಿ, ಹಣಕಾಸಿನ ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲ ನೌಕರರ ವೇತನ ಕಡಿತಗೊಳಿಸಲಾಗುತ್ತದೆ. ಅಂದರೆ ಎಲ್ಲ ನೌಕರರ ವೇತನ ಇದು ಸರಿಯಾದ. ನ್ಯಾಯಾಂಗ ವ್ಯವಸ್ಥೆ ಸದಸ್ಯರ ವೇತನ ಕಡಿಮೆ ಮಾಡಲಾಗುವುದು, ಇದು ನನಗೆ ಅಷ್ಟು ನಾಲೆಜ್ ಇಲ್ಲ. ರಾಜಕಾರಣಿಗಳ ಮಂತ್ರಿಗಳು ಹೆಚ್ಚು ತೆರಿಗೆ ಪಾವತಿಸಬೇಕಿಲ್ಲ, ಅವ್ರ ಪ್ರತಿ ಅವ್ರದ್ದು ಸ್ಯಾಲ್ರಿ ಹೆಚ್ಚಾಗುತ್ತೆ, ಅವ್ರ ತೆರಿಗೆ ಪಾವತಿಸಬೇಕಾಗುವುದಿಲ್ಲ. ಹಣಕಾಸಿನ ನಿಯಮಗಳು ಅನುಸಬೇಕು. ಈಗ ಎಲ್ಲ ಕಡೆ ಚರ್ಚೆ ಇರೋದರಿಂದ
ಇದು ಪೆಂಡಿಂಗ್ ಇಡೋಣ. ಆದರೆ ಆಪ್ಷನ್ ಡಿ ಒಂದು ಮನಃಶಾಂತಿ ಅಂತ ತಗೋಬೇಕಂದ್ರೆ ಇದನ್ನು ಟೋಟಲಾಗಿ ತಗೊಂಡ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದು ಸರಿ ಆಗುತ್ತೆ ಅಂತ ಅನ್ಕೋತೀನಿ. ನೋಡೋಣ ಕೀ ಆನ್ಸರ್ ಬರುತ್ತೆ ನೋಡೋಣ ಸ್ನೇಹಿತರೆ. ಹಂಗೆ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಷೆಗಳಿವೆ ಎಲ್ಲರಿಗೂ ಗೊತ್ತಿರುತ್ತೆ, 22 ಭಾಷೆಗಳು. ಆಪ್ಷನ್ ಡಿ ಸರಿಯಾದ ಉತ್ತರ 48ನೇ ಪ್ರಶ್ನೆಗೆ. ಹಿರಣ್ಯಕೇಶಿ ಮತ್ತು ಮಾರ್ಕಾಂಡೇಯ ನದಿ ಉಪನದಿ ಯಾವ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆ ಯಾವ ಮುಖ್ಯ ನದಿಗೆ ಸೇರಿಕೊಳ್ತಾವ ಅಂತ ಕೊಟ್ಟಾರ. ಇಲ್ಲಿ ಸರಿಯಾದ ಉತ್ತರ ಅಂತ ಬಂದ್ರೆ ಸ್ನೇಹಿತರ ಘಟಪ್ರಭಾ ಇದಕ್ಕೆ ಸರಿಯಾದ ಉತ್ತರ. ಹಿರಣ್ಯಕೇಶಿ ಮತ್ತು ಮಾರ್ಕಾಂಡೇಯ ನದಿ ಉಪನದಿಗಳು ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಗೆ ಸೇರ್ತಾವ ಅಂತ ಹೇಳ್ಬೋದು. ಭಾರತ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಯಾರು ಬೇಕಾದ್ರೆ ಹಾಕ್ತಾರೆ. ದೊಡ್ಡದಂದ್ರೆ ಜಮ್ಮು ಕಾಶ್ಮೀರ. ಅಂದಾಜಿನ ಪ್ರಕಾರ ಭೂಮಿ ಆಯಸ್ಸು ಇದನ್ನು 7th ಪುಸ್ತಕನಾಗೂ ಕೊಟ್ಟಾರ, 8th ಪುಸ್ತಕನಾಗೂ ಐತಿ ಐತಿದ 4.6 ಅಂತ ಹೇಳಿ ಆಪ್ಷನ್ ಎ ಸ್ನೇಹಿತರ. 4.6 ಅಂದರೆ 4.2 ಅಂತ ಹೇಳಿ ಫಸ್ಟ್ ಇಯರ್ ಜಿಯೋಗ್ರಫಿ ಪುಸ್ತಕನಲ್ಲಿ ಕೊಟ್ಟಾರ. 4.2 ಅಂತ ಹೇಳಿ ಫಸ್ಟ್ ಇಯರ್ ಜಿಯೋಗ್ರಫಿ ಅಂದರೆ ಟೋಟಲ್ ಆಗಿ ಅದರ ಅರೌಂಡ್ ತೊಗೊಂಡ್ರೆ 4.6 ಬಿಲಿಯನ್ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಸಾರಿ 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 ಸಾರಿ, ಬೃಹತ್ ಪ್ರಮಾಣದ ರೈಲ್ವೆ ನೆಟ್ವರ್ಕಿಂಗ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ ನಮ್ಮ ಸ್ನೇಹಿತರ. ಸ್ನೇಹಿತರೆ ಇಲ್ಲೇ ಕನ್ಫ್ಯೂಸ್ ಆಗಿಲ್ಲ. ಬೃಹತ್ ಪ್ರಮಾಣದ ರೈಲ್ವೆ ನೆಟ್ವರ್ಕನ್ನು ಹೊಂದಿರುವ ದೇಶ ಅಂತ ಕೇಳ ಸ್ನೇಹಿತರ. ಇಲ್ಲಿ ಚಲ್ ತಂಗ್ ಸರ್ಚ್ ಹೊಡ್ರಿ, ಗೂಗಲ್ನಲ್ಲಿ ಸರ್ಚ್ ಹೊಡೆದು ನೋಡೀನಿ. ಸರ್ಚ್ ಹೊಡೆದೆಲ್ಲ ಅಂದರೆ ಎಲ್ಲರೂ ಅಮೇರಿಕಾ ಅಮೇರಿಕಾ ಅನ್ನತಾರೆ. ಆದರೆ ಅಮೇರಿಕಾ ಸರಿಯಾದ ಆನ್ಸರ್ ಅಲ್ಲದ ಆಪ್ಷನ್ ಎ ಚೀನಾ. 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. ನೆನಪಿರು, ಗೂಗಲಲ್ಲಿ ಟೈಪ್ ಮಾಡಿ ನೋಡಿ ಸ್ನೇಹಿತರೆ, ಮಿಸ್ಟೇಕ್ ಇದ್ದರೆ ಕಳಿಸ್ರಿ, ನನಗೂ ಒಂದು ಗೊತ್ತಿಲ್ಲ, ಒಂದು ನನಗೂ ಒಂದು ಕ್ಲಾರಿಫಿಕೇಶನ್ ಮಾಹಿತಿ ಅದ ಅನಿಸೈತಿ. ಭಾರತ ವಿದೇಶಿ ವ್ಯಾಪಾರದ ಎಷ್ಟು ಶೇಕಡ ಪ್ರಮಾಣವು ಸಮುದ್ರದ ಮೂಲಕ ನಡೀತದೆ? ಇದನ್ನು ಸರ್ಚ್ ಮಾಡೀನಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಐತೆ, ಯಾಕಂದ್ರೆ 77% ಅಂತ ಕೊಟ್ಟಾರ ಮತ್ತು 95% ಅಂತ ಕೊಟ್ಟಾರ. ಇಲ್ಲಿ ನಾವು ತೆಗೆದುಕೊಂಡು ಅದನ್ನ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ನೋಡೀನಿ. ಅದನ್ನು ನೋಡ್ಬೇಕಾದ್ರೆ ಅದು ಆಪ್ಷನ್ ಬಿ 99% ಆಗ್ಬೋದು. ಇದನ್ನ ಪೆಂಡಿಂಗ್ ಇಡೋಣ ಸ್ನೇಹಿತರೆ, 53ನೇ ಪ್ರಶ್ನೆನ ಪೆಂಡಿಂಗ್ ಇಡೋಣ. ಆದರೆ ಇರಲಿ, ಮನುಷ್ಯ ಅಂತಂದ್ರೆ 99% ಇಷ್ಟು ಎರಡೇ ಪ್ರಶ್ನೆ ಎರಡು ಆನ್ಸರ್ಗಳು ಒಂದು ಐತಿ. ಬಟ್ ನನಗೆ ಅನ್ಸೋ ಮಟ್ಟಿಗೆ 99% ಅನಿಸುತ್ತೆ. ಯಾಕಂದರೆ ವಾಯು ಅಂದರೆ ಅಷ್ಟೊಂದು ಭಾರವಾದ ವಸ್ತುಗಳನ್ನ ತರಲು ಇದನ್ನ ಬಳಸ್ಬೇಕಾಗತ್ತೆ. ಅಂದರೆ ಮೋಸ್ಟ್ ಆಫ್ ಎಲ್ಲ ನಮ್ಮದು ಈ ಕಡೆ ಎಲ್ಲ ದೇಶಗಳು ಇಂಪೋರ್ಟ್ ಮಾಡ್ಕೋದು. ಅವ್ರೇನು ಕೇರ್ ಎಷ್ಟು ಶೇಕಡ ವ್ಯಾಪಾರ ಪ್ರಮಾಣಕ್ಕೆ ಯಾರು ಅಂದರೆ ಆಮದು ರಫ್ತು ಎರಡೂ ನಡಿಬೇಕು. ಎರಡು ಒಂದು ಕ್ಯಾಲ್ಕುಲೇಷನ್ ತೆಗೆದುಕೊಂಡ್ರೆ 99 ಆಗ್ಬೋದು ಸ್ನೇಹಿತರ. ಇದಕ್ಕೆ ಪೆಂಡಿಂಗ್ ಇಡೋಣ, ಇದಕ್ಕೂ ನಾವು ಅಷ್ಟು ಚೆನ್ನಿರಲ್ಲ. ನೋಡೋಣ ಮುಂದೆ. ಹಂಗೆ ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿದ ಪ್ರಸಿದ್ಧ ಬ್ರಿಟಿಷ್ ರಂಗ ನಿರ್ದೇಶಕ ಎಲ್ಲರೂ ಗೊತ್ತಿರುತ್ತೆ, ಪೀಟರ್ ಬ್ರೂಕ್ ಅಂತ ಹೇಳಿ. ನಾರ್ಮಲ್ಲಾಗಿ ಸಾಮಾನ್ಯ ಜ್ಞಾನ. ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್ ಟೂರ್ನಿಯ ಫೈನಲ್ ಪ್ರವೇಶಿಸಿದ ಆಫ್ರಿಕಾ ಮತ್ತು ಅರಬ್ ಮೂಲದ ಮಹಿಳೆ ಅಂದರೆ ಆಫ್ರಿಕಾದಕ್ಕೆ ಅಲ್ಲ ಅರಬ್ ಮೂಲದ ಮಹಿಳೆಯಾಗಿರ್ತಾರೆ ಅಂತ ಯಾರ? ಎಲಿನಾ ರಿಬಾಕಿನ. ಇದು ಅರಬ್ ದೇಶದ ಹೆಸರಾಗುತ್ತೆ. ಅಣ್ಣಾ ಕುರ್ನಿಕೋ ಅಲ್ಲ ಅಲ್ಲ ಸ್ನೇಹಿತರೆ, ಅಣ್ಣಾ ಕುರ್ನಿಕೋಕ್ಕೂ ಅಲ್ಲೇ ಅಲ್ವಾ. ಸೆರೆನಾ ವಿಲಿಯಮ್ಸ್ ಅಲ್ಲ, ಅನ್ಸ ಜಬೇರ ನೋಡಿ ಸ್ನೇಹಿತರೆ, ಅನ್ಸ ಜಬೇರ ಅವರು. ಇದೇನೋ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪ್ರವೇಶದಿಂದ ನಾವು ಹುಸೇನಪ್ಪನ ಸರ್ ಕ್ಲಾಸ್ ಕೇಳಿದರೆ ಗೊತ್ತಿರುತ್ತೆ, ಯಾಕಂದ್ರೆ ಕರೆಂಟ್ ಅಫೇರ್ಸ್ನಲ್ಲಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕ್ಲಾಸ್ಗಳನ್ನ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ. ಇತ್ತೀಚೆಗೆ ಕರ್ನಾಟಕದಿಂದ ರಾಜ್ಯಸಭೆಗೆ ನಿರ್ಮಾಣ ನಿರ್ದೇಶನಗೊಂಡ್ರೆ ವಿಜಯವಾಣಿ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಪೇಪರ್ ಓದೋರಿಗೆ ಈ ಕ್ವಶನ್ನು ಕರೆಂಟ್ ಅಫೇರ್ಸ್ ಭಾರಿ ಕವರ್ ಆಗಿರ್ತವೆ. ವೀರೇಂದ್ರ ಹೆಗಡೆ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಇದಕ್ಕೆ 56ನೇ ಪ್ರಶ್ನೆ, ವೀರೇಂದ್ರ ಹೆಗಡೆ. 2022 ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಪಡೆದಿರೋ ಸ್ಥಾನ ಸ್ನೇಹಿತರ? ಪ್ರಥಮ ಸ್ಥಾನದಾಗ ಒಡಿಸಾ ಐತಿ, ನಮ್ಮದು 8ನೇ ಸ್ಥಾನದಾಗ ಐತಿ ಅಂತ ಹೇಳ್ಬೋದು ಸ್ನೇಹಿತರ. ಕರ್ನಾಟಕ 8ನೇ ಸ್ಥಾನದಾಗ ಐತಿ. ವಾದ ಜನಗಣತಿ ಪ್ರಕಾರ 4ನೇ ಸ್ಥಾನದಾಗ ಐತಿ ಆಂಧ್ರ ಪ್ರದೇಶ. ಮೈಕ್ ಇರ್ಲಿಕ್ಕಂದ್ರೆ ಹೆಂಗಾಗತ್ತೆ ನೋಡಿ ಸ್ನೇಹಿತರ, ಲೇಟ್ ಆಗತ್ತೆ. ಕರೆ ಮತ್ತೆ ಇದಕ್ಕೆ ಬಂತು. ಇಲ್ಲಿ ಪಿ ಕ್ಯೂಗಿಂತ 60ರಷ್ಟು ಹೆಚ್ಚಾಗಿದೆ, ಆರ್ಗಿಂತ 30ರಷ್ಟು ಹೆಚ್ಚಾಗಿದೆ. ಕ್ಯೂ ಮತ್ತು ಆರ್ನ ಅನುಪಾತ ಹೀಗಿರ್ತದೆ ಅಂತ. ಇಲ್ಲಿ ಪಿ ಕ್ಯೂಗಿಂತ 60% ಅಂದರೆ ಇದನ್ನು ಹೇಳ್ಕೊತಕೊಂಡು ಡೇಟ್ ಕಳಿಸ್ತಾರೆ. ಇದನ್ನು ಬಿಡಿಸೋಣ, ಇದನ್ನು ನೆನ್ಪಿಟ್ಕೊಳ್ಳಿ. 58ನೇ ಪ್ರಶ್ನೆ, ಇದನ್ನು ಒಂದು ಬೋರ್ಡ್ ಮೇಲೆ ಬಿಡಿಸಿಬಿಡ್ತಾನೆ ಒಮ್ಮೆ. ಇದಕ್ಕೆ ಸರಿಯಾದ ಉತ್ತರ 13:16. ಈಜಿ ಐತಿ, ಸ್ವಲ್ಪ ಟೆಕ್ನಿಕಟ್ ಯೂಸ್ ಮಾಡಬೇಕು. ಒಂದು ಸಮತಲದಲ್ಲಿ ಎಕ್ಸ್ ಗೆರೆಯು ವಾಯ್ ಗೆರೆಯು ಲಂಬವಾಗಿದ್ದು ಸ್ನೇಹಿತರ. ಇಲ್ಲಿ ಭಾಳ ಚಂದ ಐತಿ, ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ನೀವು, ಯಾಕಂದ್ರೆ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಿ. ಸಮತಲದಲ್ಲಿ ಅಂದ್ರೆ ಎಕ್ಸ್ ಮತ್ತು ವಾಯ್ ಗೆರೆ ಅಂದ್ರೆ
इन वाय गेरे लंबवा इले चित्र बिड़ती कंफ्यूज मेड़ी इत वाय गेरे सारी वाय गेरे समतल अंत यार कई हेगे आगत स्न इू वाय गेरे इन यार एक्स गेर वाय गेरे लंबवा एक्स गेरे लंब ऐति इक्स एक्स एक्स अरे लंबवा जेड गेरे समानांतर अंदर जेड गेरे समानांतर जेड गेरे समांतर अंदर इले जेड इे समानांतर अंत हर हाँ यु मत वि डब्ल्यू गेरे लंबवा यु गेरु अरे यु गेरे ऐन वि डब्ल्यू गेरे लंबवा अंत हर हाँ मुंकोटर एक्स एक्स गेरे वि गेरे लंबवा अंतर एक्स वि गेरे एक्स गेरे एक्स गेरे वि गेरे लंबवा अंत तक एक्स को नव समांतर कोरदार हम कुरी याकंद्रे इवर हर मुंह गेरे लंबवा गमन ना इक्स वि गेरे लंबवा इध वि सारी ಇಲ್ಲಿ ನಾವು ಮೌಸ್ನಿಂದ ಸ್ವಲ್ಪ ಕಿನ್ನಾಗತ್ತೆ ಅಡ್ಜಸ್ಟ್ ಮಾಡ್ಕೋ ಸ್ನೇಹಿತರ ಡಬ್ಲ್ಯೂ ಗೆರೆಗೆ ಲಂಬವಾಗಿರುತ್ತದೆ ಯು ಗೆರೆಯು ಡಬ್ಲ್ಯೂ ಗೆರೆಗೆ ಲಂಬವಾಗಿರುತ್ತದೆ ಅಂತ ಯಾರ ಇಲ್ಲಿ ಡಬ್ಲ್ಯೂ ಇದು ವೈ ಮೇಗಿಂದ ಇದು ವೈ ಇವು ಮೂರು ಗೆರೆ ಇವು ಹಿಂಗೆ ಕೊಟ್ಟಾರ ಮತ್ತು ಏನಂತ ಯು ಗೆರೆಯು ಯು ಗೆರೆಯು ವಿ ಮತ್ತು ಡಬ್ಲ್ಯೂ ಗೆರೆಗೆ ಲಂಬವಾಗಿರುತ್ತದೆ ಅಂದ್ರೆ ಇಲ್ಲಿ ಕೊರೆದ್ಬಿಡೋಣ इन दुगेरे युगेरे सारी कन्फ्यूज आबाद नम बेन जेड यु डब्लू गेरे समानांतर अंतर जेड डब्लू समानांतर स्न जेड इे यु इे समांतर एक्स वि वाय समानांतर एक्स वि वाय एक्स हे लंबा वि अड्डे समानांतर जेड वि यु डब्लू लंबवा डब्लू इले लंबवा समानांतर हाँ नोड़े वाय वि डब्लू अरे वाय वि गेरी गेरी लंबवा समानांतर तक समानांतर ऑप्शन डी इतने सरिया उत्तर इन बोर्ड मेबर्स क्लियर बड़स्तान स्न कन्फ्यूज आगे बेह बेड़ी हलस बिड़सद रैल मूर् निम्ष तड़वा प्रति निम्ष के मूर् सेकेंडते तड़वा मुंदुरी ಪ್ರತಿ ನಿಮಿಷಕ್ಕೆ 3 ಸೆಕೆಂಡ್ನಂತೆ ತಡವಾಗುವುದು ಮುಂದುವರಿಯುತ್ತದೆ 1 ಗಂಟೆ ಅವಧಿಗೆ ರೈಲು ಎಷ್ಟು ತಡವಾಗಿರುತ್ತದೆ ಅಂದ್ರೆ ಈಗೇನ ಯಾರವರ ಈಗಾಗಲೇ 1 ಗಂಟೆ ಅವಧಿಗೆ 1 ಗಂಟೆ ಅವಧಿಗೆ ಈ ರೈಲು ಎಷ್ಟು ತಡವಾಗಿರುತ್ತದೆ ಅಂತ ಹೇಳಾರ ಇಲ್ಲಿ ಅಂದ್ರೆ ಏನ ಈಗಾಗಲೇ 1 3 ನಿಮಿಷ ತಡವಾಗಿರುತ್ತದೆ ಅಂತ ಹೇಳಾರ 360 ರಾಗ 3 ಕಳೆದ್ರೆ ಎಷ್ಟು ಉಳಿತು 60 ರಲ್ಲಿ 3 ಕಳೆದ್ರೆ 57 57 ಸ್ನೇಹಿತರೆ 57 ಅಂದ್ರೆ ಈಗ 1 ಸೆಕೆಂಡ್ ಗೆ ಅಂದ್ರೆ 360 ನಿಮಿಷಕ್ಕೆ ಅಂದ್ರೆ ಇದು 20 ಪ್ಲಸ್ ಇಂಟು 20 ಸಾರಿ 57 20 ನಿಮಿಷ ಆಗುತ್ತೆ 20 ಅಲ್ಲಿ 40 ತಗೊಂಡ್ರೆ ಮೈನಸ್ ಮಾಡಿ 40 ಮಾಡಿದ್ರೆ 40 ಇದನ್ನ ಬೋಲ್ಮೆ ಬಿಡ್ತೀನಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ ಆಪ್ಷನ್ ಎ ಒಂದು ಸಲ ನೋಡ್ತ ಬೋರ್ಡ್ ಮೇಲೆ ಹೇಳ್ತೀನಿ ಅಂತ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಯಾಕೋ ಇಲ್ಲಿ ನಮ್ಮ ಕೈಲಿ ಇಲ್ಲಿ ಮಾಡೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ನಿಮಗೂ ಕನ್ಫ್ಯೂಸ್ ನಮಗೂ ಕನ್ಫ್ಯೂಸ್ ಬೇಡ ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂದರೆ ಇಲ್ಲಿ ಜನರಲ್ ಇಂಗ್ಲಿಷ್ ಸ್ಟಾರ್ಟ್ ಆಯಿತು ಇಲ್ಲಿ ಬೇಗ ಬೇಗ ಆನ್ಸರ್ ಕೊಡ್ತೀನಿ ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂದರೆ ಇದಕ್ಕೆ ಸರಿಯಾದ ಒಂದು ಸೆಂಟೆನ್ಸ್ ಯಾವುದು ಸೆಂಟೆನ್ಸ್ ಯಾವುದು ಅಂತ ಹೇಳಾರ 61ನೇ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸರಳ ಡಸ್ ನಾಟ್ knows the rules of company andre illi helikottu sarala do not know the rules of the company sari agala yakandre obba vyaktiya bagge bare adar bagge helakatara at do not use martara sarala not know anta vatara idunu alla agala sarala does not knows andre illi knows anodu knows anodu positive ana torsutta adarinda idu enagutte option c idu negative anta torsutta agi gottilla got knows anodu ಗೊತ್ತುಂಟು ಗೊತ್ತಿಲ್ಲ ಗೊತ್ತು ಗೊತ್ತಿಲ್ಲ ಎರಡು ಅರ್ಥವನ್ನು ಕೊಡುತ್ತದೆ ಅಂತ ಹೇಳಿ ಇದು ಸರಿಯಾಗಲ್ಲ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
सेंसी सरिया उत्तर सो इन द बिगिनिंग द सेंटेंस इन द बिगिनिंग ऑफ द सेंटेंस द वर्ड कुड वुड मे इज यूज्ड फॉर इधन कुड वुड मे इधन यदि यूज क्यार स्नवर इलेलू गोतिर कुड यू इला स्वल्प रिक्वेस्ट में बड़स्तार अंत इत मेकिंग रिक्वेस्ट अंत ऑप्शन सी सरिया उत्तर सिंस राहुल अंदर इतनी चलते क्वेश्चन टेन्स इंपॉर्टेंट आगते सिंस राहुल डैच द मूवी ही डिड नॉट अकंपनी हिज फ्रेंड्स टू द सिनेमा अंदर सिंस अंत नीयार नोड़ मुगदती पास्ट हो राहुल द मूवी अंदर ऐन वाचिड वाचिड अंत कंफर्म इले वाचिड अदा ह्याज वाचिड इले बर स्न वाचिड अस्टे बर वर्बिकु विल वाचिड इन तक बड़ी स्न विल वाचिड इू फ्यूचर टेन्स इले सर उत्तर आपशन बी ह्याड वाचिड स्न अरवूरने ह्याड वाचिड दे वोंट कैच द ब्रग्लर्स ಇದಕ್ಕೆ ಯಾವುದೋ ಒಂದು ಇದನ್ನ ಕತೆ ಅಂತ ಕೊಟ್ಟಾರೆ ಒಂದು ಥಿಂಕ್ ಮಾಡಿ ಕೊಟ್ಟಿದ್ರು ಆಪ್ಷನ್ ಇದಕ್ಕೆ ಒಂದು ಥಿಂಕ್ ನಾರ್ಮಲ್ ನಾಲೆಜ್ ಮಾಡಿದ್ರೂ ವಿಲ್ದೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದನ್ನು ಬೋರ್ಡ್ ಮ್ಯಾಗೆ ಬಿಡಿಸಿ ನೋಡೋಣ ಹೆಂಗಾಗತ್ತೆ ಅಂತ ಇಂಪಾರ್ಟೆಂಟ್ ಇದ್ರೆ ಅಟೆಂಡ್ ಮಾಡೋಣ ಈಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಂದ್ರೆ ಅವತ್ತು ಮಾತ್ರ ಇಂಪಾರ್ಟೆಂಟ್ ಅಲ್ಲಿ ಸಾಮಾನ್ಯ ಜ್ಞಾನ ನೋಡಬೇಕು ಪೀಪಲ್ ಮಲ್ನಾಟ್ ಕ್ಯಾರಿ ಡ್ಯಾಶ್ ಅಂಬ್ರೆಲಾ ಇದನ್ನು ಅಂಬ್ರೆಲಾ ಅಂತ ಬಂದರೆ ಎಲ್ಲ ಕೇರ್ ಈಗಾಗಲೇ ಹೆಲ್ಪ್ ಅಂಡ್ ಅಂಬ್ರೆಲಾ ಹಂಗೆ ಕೇರ್ ತಿರಿ ಯಾಕಂದ್ರೆ ಓವೆಲ್ಸ್ ಬಂತಂದ್ರೆ ಯಾವುದು ಎ ಐ ಓ ಯು ಬಂದು ಅಂದರೆ ಏನು ಯೂಸ್ ಮಾಡೋದು ಗೊತ್ತಾಯ್ತು ನಿಮ್ಗೆ ಇದಕ್ಕೆ ಸರಿಯಾದ ಉತ್ತರ ಯಾನು ಯಾರು ಹೇಳೋದು ಬೇಡ ನಿಮ್ಗೆ ಮಾಡತ್ತಿರಿ ಯೂಸ ದ ಗೌರ್ಮೆಂಟ್ ವರ್ಕ್ ಹಾರ್ಡ್ ಟು ಬಿಲ್ಡಿಂಗ್ ಬ್ರಿಡ್ಜಸ್ ದ ನೈಬರಿಂಗ್ ಕಂಟ್ರೀಸ್ ಅಂದರೆ ಈಗ ಎರಡು ಕಂಟ್ರಿ ಮೇಲೆ ಒಂದು ಗೌರ್ಮೆಂಟ್ ಏನು ಮಾಡತ್ತಿ ವರ್ಕ ಕಠಿಣ ಪರಿಶ್ರಮ ಒಂದು ಬ್ರಿಡ್ಜ್ ಕಟ್ಟತ್ತೈತಿ ಯಾಕೆ ಇಂಪ್ರೂವ್ ದ ರಿಲೇಷನ್ಸ್ ಡಿಸ್ಟರ್ಬ್ ರಿಲೇಷನ್ಸ್ ಯಾರಾದರೂ ಡಿಸ್ಟರ್ಬ್ ಮಾಡ್ಕೋ ಕಟ್ತಾರ ಇಲ್ಲ ಒಂದು ಎಕ್ಸಲೆಂಟ್ ವರ್ಕ್ ಅಂತ ಇದೊಂದು ಎಕ್ಸಲೆಂಟ್ ವರ್ಕ್ ಇದು ಆಗುತ್ತೆ ಬಟ್ ಅಲ್ಲ ಇಲ್ಲಿ ಯಾಕಂದರೆ ಒಂದು ದೇಶದ ಬಗ್ಗೆ ಅವ್ರಿಗೂ ನಮಗೂ ಒಳ್ಳೆಯ ಸಂಬಂಧ ಅಂದರೆ ಒಳ್ಳೆಯ ರಿಲೇಷನ್ ಬರಲಿ ಅಂದರೆ ಇಂಪ್ರೂವ್ ಅವ್ರ ಮಧ್ಯೆ ನಮ್ಮದೇ ಒಂದು ಹೆಚ್ಚಿನ ಸಂಬಂಧ ಮಾಡೋಕ್ಕೆ ಇದು ಆಪ್ಷನ್ ಎ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಇಲ್ಲಿ ಪ್ರಾಪರ್ ಪ್ರಿಪೇರ್ ವಾರಿಸಿದವೆಲ್ಲ ಮಾಡಲು ಸ್ನೇಹಿತರೆ ಇಂಪ್ರೂವ್ ದ ರಿಲೇಷನ್ಸ್ ಇದು ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ಟೂಡೆಂಟ್ಸ್ ಸ್ಟಡಿಯಿಂಗ್ ಅಬ್ರಾಡ್ ಅರ್ನ್ ಡ್ಯಾಶ್ ದಿ ಲರ್ನ್ ಅಂತ ನೀಡ್ಯಾರ ಬಟ್ ಆದರೆ ಆಗಲ್ಲ ಸ್ನೇಹಿತರೆ ಇಲ್ಲಿ ವೈ ಬಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ವೆಲ್ ವೆಲ್ ಐದರ್ ಮೈ ಫಾದರ್ ಆರ್ ಮದರ್ ಅಂದರೆ ಇಲ್ಲಿ ಏನು ಕೇಳ್ತಿರ್ತಾನೆ ನೋಡಿ ಸ್ನೇಹಿತರೆ ಇಲ್ಲ ಕನ್ಫ್ಯೂಸ್ ಆಗಿರೋ ಎಲ್ಲರೂ ಐದರ್ ಮೈ ಮದರ್ ಆ್ಯಂಡ್ ಅವ್ರ ಫಾದರ್ ಅಂದರೆ ಇಬ್ಬರೊಳಗೆ ಒಬ್ಬರು ಹೋಗ್ತಾರೆ ಟು ಅಟೆಂಡಿಂಗ್ ದ ಎಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಅಂದರೆ ಪೇರೆಂಟ್ ಟೀಚರ್ ಮೀಟಿಂಗ್ಗೆ ಇಬ್ಬರೊಳಗೆ ಒಬ್ಬರು ಹೋಗ್ತಾರೆ ಇಲ್ಲಿ ಸಿಂಗ್ಯುಲರ್ ಐತಿ ಪ್ಲೂರಲ್ ಅಲ್ಲ ಫಾದರ್ ಮದರ್ ಅನ್ನೋದ್ಲೆ ತಗೋ ಅಂತಲೇ ಇಲ್ಲಿ ಏನು ಮಾಡ್ತಾರೆ ಗೋಯಿಂಗ್ ವರ್ ಇಲ್ಲಿ ಇವೆರಡು ಆಗಿಲ್ಲ ಸ್ನೇಹಿತರೆ ಇಲ್ಲಿ ಆಪ್ಷನ್ ಏನ ಇವರು ನಾಟ್ ಯೂಸ್ ವಾಚ್ ಇವೆರಡು ಆಗಲ್ಲ ತೆಗೆದು ಬಿಡೋದ್ರನ್ನ ಈಸ್ ಆರ್ ಒಂದೇ ಉಳಿತೆ ಆರ್ ಅಂದರೆ ಪ್ಲೂರಲ್ ಬಂದ ಬಳಸಬೇಕು ಸಿಂಗ್ಲರ್ ಇರೋದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಈಸ್ ಗೋಯಿಂಗ್ ದ ಶೇರ್ ಇನ್ ದ ಶೇರ್ಡ್ ಪೊಲೀಸ್ ಆಫೀಸರ್ ದ ಪೋಲಿ ಆಫ್ ದ ಟೆರರಿಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆ ಸ ಆಫ್ ಸ ಪ್ರೋ ಸ ಓವರ್ ಸ ಟು ಅರವತ್ತೊಂಬತ್ತನೇ ಪ್ರಶ್ನೆ ಆಪ್ಷನ್ ಅರವತ್ತೊಂಬತ್ತನೇ ಪ್ರಶ್ನೆ ಆಪ್ಷನ್ ಎ ಸ ಆಫ್ ಸ ಆಫ್ ಆ್ಯಡ್ ದ ಸಸ್ಟೈನೇಬಲ್ ಪ್ರಿಫಿಕ್ಸ್ ಟು ದ ಗೆಟ್ ಅಪೋಜಿಟ್ ಆಫ್ ದ ವರ್ಲ್ಡ್ ಎಕ್ಯುರೇಟ್ ಇಲ್ಲಿ ಡಿಸ್ಎಕ್ಯುರೇಟ್ ಆಗಲ್ಲ ಅನ್ಎಕ್ಯುರೇಟ್ ಆಗಲ್ಲ ಮಿಸ್ಎಕ್ಯುರೇಟ್ ಆಗಲ್ಲ ಆಪ್ಷನ್ ಡಿ ಇನ್ಎಕ್ಯುರೇಟ್ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತನೇ ಪ್ರಶ್ನೆ ಆಪ್ಷನ್ ಸಿ ಎರಡನೇ ಪ್ರಶ್ನೆ ಸ್ಕಿಪ್ ಮಾಡಬೇಡ್ರಿ ಸ್ವಲ್ಪ ವೀಡಿಯೋ ನೋಡಿರಿ ಯಾಕಂದ್ರೆ ವಾಚ್ ಟೈಮ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಹೇಳಿ ಬೇಸರತ್ತೆ ನನಗೂ ಸ್ವಲ್ಪ ಇಷ್ಟೆಲ್ಲ ಕಷ್ಟಪಡತ್ತೇನೆ ಸ್ವಲ್ಪ ಹೆಲ್ಪ್ ಮಾಡಿರಿ ಯಾಕಂದರೆ ನಾ ಏನು ನಿಮ್ಮ ಥರ ರೊಕ್ಕ ಕೇಳತ್ತಿಲ್ಲ ಒಂದು ಸಬ್ಸ್ಕ್ರೈಬ ಒಂದು ಲೈಕ್ ನಮ್ಮ ವೀಡಿಯೋ ನೋಡಿರಿ ಸಾಕು ಇಂಟ್ರೆಸ್ಟ್ ಅನಿಸುತ್ತೆ ನೋಡಿರಿ ಬೇಡಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾತ್ರ ಲೈಕ್ ಮಾಡಿರಿ ಸ್ನೇಹಿತರೆ ಅಂತ ಹೇಳ್ತಾ ಮುಂದೆ ಪ್ರಶ್ನೆ ನೋಡೋಣ ರವಿ ವೆನ್ ಟು ದ ಡೆಂಟಿಸ್ಟ್ ಅಂದರೆ ಚೂಸ್ ದ ಕರೆಕ್ಟ್ ಇಂಟ್ರಾಗೇಟಿವ್ ಫ್ರಾಮ್ ದ ಅಬೌ ಸೆಂಟೆನ್ಸ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವುದಾಗತ್ತೆ ರವಿ ವೆನ್ ಟು ದ ಡೆಂಟಿಸ್ಟ್ ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋಂತ ಕೊಟ್ಟಾರ
ಡಿಡ್ ರವಿ ವೆಂಟ್ ಟು ದ ಡೆಂಟಿಸ್ಟ್ ಆಗತ್ತಾ ಇಲ್ಲ? ಎಪ್ಪತ್ತೊಂದನೇ ಪ್ರಶ್ನೆ ಆಗಲ್ಲ. ಡಸ್ ರವಿ ಗೋ ಟು ದ ಡೆಂಟಿಸ್ಟ್ ಇಲ್ಲ. ಡಿಡ್ ರವಿ ಗೋ ಟು ದ ಅಂದರೆ ಇಲ್ಲಿ ವೆಂಟ್ ಕೊಟ್ಟಾರ ಅಲ್ಲಿ, ಅದರಾಗಿಂದ ಇಂಟ್ರಾಗೇಟಿವ್ ಮಾಡಿದಾಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡ್ತಾ ಹಂಗೆ ಅಲ್ಲಿಂದ ಅಲ್ಲೇ ಬರೋದಿಲ್ಲ ಸ್ನೇಹಿತರ. ಅಂದರೆ ಇಲ್ಲಿರ್ತಕ್ಕಂಥ ಕ್ರಿಯಾಪದ, ಈ ಕ್ರಿಯಾಪದ ಬರೋದಿಲ್ಲ. ಯಾಕಂದರೆ ಸ್ವಲ್ಪ ಕ್ರಿಯಾಪದಲ್ಲಿ ಪ್ರಥಮ ಅಂದರೆ ವಿಯೋನ್ ಹೊಕ್ಕತ್ತಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋತ್ನಾಗ, ಅದರಿಂದ ಏನಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಆ್ಯಡ್ ಮೀನಿಂಗ್ಫುಲ್ ಸಫಿಕ್ಸ್ ಅಂದರೆ ಮೀನಿಂಗ್ಫುಲ್ ಸಫಿಕ್ಸ್ ಟು ದ ವರ್ಲ್ಡ್ ರೇಡಿಯೇಟ್ ಅಂದರೆ ರೇಡಿಯೇಟ್ನೆಸ್, ರೇಡಿಯೇಟ್ ಪೂಲ್ ಆಗಲ್ಲ, ರೇಡಿಯೇಟ್ ಸಿಟಿ ಆಗಲ್ಲ, ರೇಡಿಯೇಷನ್ ರೇಡಿಯೇಷನ್ ನೋಡಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ರೇಡಿಯೇಷನ್. ಇದು ಮ್ಯಾಚ್ ಆಗತ್ತಾ ಸ್ವಲ್ಪ ಅದ್ರ ಮುಂದೆ ಹಿಂಗೆ ಸ್ವಲ್ಪ ಟ್ರೈ ಮಾಡಿದ್ರೆ ಅದು ಯಾವುದು ಮ್ಯಾಚ್ ಆಗತ್ತಾ ಅಂತ ನಿಮ್ಮ ಚಿಂತೆ ಮಾಡಿದ್ರು ಆಪ್ಷನ್ ಡಿ ಸರಿ ಆಗ್ಬೋದಿತ್ತು ಅಕ್ಕತಿ ಅಂತ ಹೇಳ್ತಾ ಎಲ್ಲರಿಗೆ ಆಲ್ ದಿ ಬೆಸ್ಟ್ ಸ್ನೇಹಿತರೆ. ಹಾಗೆ ಹೇಳ್ಕೊತಿರ್ತಾನು ಬಾ ಮಾತಾಡ್ತಾನದು ಬೇಯಬೇಡ್ರಿ. ದಿಸ್ ಈಸ್ ಫುಡ್ ಇಂಜಿಬಲ್ ಬಿಕಾಸ್ ಇಟ್ ಈಸ್ ಸ್ಟೇ ಅಬೋವ್ ದ ಸೆಂಟೆನ್ಸ್ ಈಸ್ ಸಿಂಪಲ್ ಸೆಂಟೆನ್ಸ್, ಎಕ್ಸ್ಲಾಮಿಟ್ರಿ ಸೆಂಟೆನ್ಸ್, ಅಪರ್ಮೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್. ಎಪ್ಪತ್ತ್ಮೂರನೇದು ಇದಕ್ಕೆ ಸರಿಯಾದ ಉತ್ತರ ಅಪರ್ಮೆಟಿವ್ ಸೆಂಟೆನ್ಸ್. ಸೆಂಟೆನ್ಸ್ ಸಿಂಪಲ್ ಸೆಂಟೆನ್ಸ್ ಅಂದರೆ ಕ್ರಿಯಾಪದ ಮತ್ತು ಇದನ್ನ ಇರ್ತಾವ ಇಲ್ಲಿಗೆ ಡಬಲ್ ಕ್ರಿಯಾಪದ ಬಂದವ ಡಬಲ್ ಸಾರಿ ಕ್ರಿಯಾಪದ ಅಲ್ಲ ಇಲ್ಲಿ ಕೊಟ್ಟಾರ. ಎಕ್ಸ್ಲಾಮೇಟ್ರಿ ಇಂಟ್ರಾಗೇಟಿವ್ ಎಕ್ಸ್ಲಾಮೇಟ್ರಿ ಇಂಟ್ರಾಗೇಟಿವ್ ಎಕ್ಸ್ಲಾಮೇಟ್ರಿ ಅಂತ ಅಲ್ಲೇ ಅಲ್ಲ, ಯಾಕಂದರೆ ಎಕ್ಸ್ಲಾಮೇಟ್ರಿ ಅಂದರೆ ಈ ಟೈಪ್ ಚಿಹ್ನೆ ಬರುತ್ತೆ. ಎಕ್ಸ್ಲಾಮೇಟ್ರಿ ಸೆಂಟೆನ್ಸ್ಗೆ ಈ ಟೈಪ್ ಚಿಹ್ನೆ ಬರ್ತತೆ ಆಶ್ಚರ್ಯ. ಇಂಟ್ರಾಗೇಟಿವ್ ಅಂತ ಅಲ್ಲೇ ಅಲ್ಲ ಇದು ಬರುತ್ತೆ. ಕ್ವಶನ್ ಮಾರ್ಕ್ಸ್ ಇದ್ದರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಅಪರ್ನೇಟಿವ್ ಸೆಂಟೆನ್ಸ್ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎ ಪರ್ಸನ್ ಹೂ ಈಸ್ ವಿಲ್ಲಿಂಗ್ ಟು ದ ಟೇಕ್ ರಿಸ್ಕ್ ವೈ ಸ್ಟಾರ್ಟಿಂಗ್ ಆರ್ ರನ್ನಿಂಗ್ ಬಿಸ್ನೆಸ್ ಈಸ್ ಆ್ಯನ್ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಡಿ ಎಂಟರ್ಪ್ರನರ್ ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಎಂಟರ್ಪ್ರನರ್ ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತ್ನಾಲ್ಕನೇದು ಆಪ್ಷನ್ ಡಿ. ಹೂ ಓಪನ್ ದ ಡೋರ್ ಪ್ಲೀಟ್ ವಿಚ್ ಈಸ್ ದ ಫಾಲೋವಿಂಗ್ ಕ್ವಶನ್ಸ್ ರಿಪ್ಲೇಸ್ ಅಬೌ ದ ಸ್ಟೇಟ್ಮೆಂಟ್ ಪೊಲಿಟಿ ರಿಕ್ವೆಸ್ಟ್ ಪೊಲೈಟ್ ರಿಕ್ವೆಸ್ಟ್ ಸಾರಿ ಪೊಲೈಟ್ ರಿಕ್ವೆಸ್ಟ್ ಮಸ್ಟ್ ಯು ಓಪನ್ ದ ಡೋರ್ ಇದು ಆರ್ಡರ್ ಆಗುತ್ತೆ. ಸುಡ್ ಯು ಓಪನ್ ದ ಡೋರ್ ಇದು ಆರ್ಡರ್ ಆಗುತ್ತೆ. ಕ್ಯಾನ್ ಯು ಓಪನ್ ದ ಡೋರ್ ಇದು ರಿಕ್ವೆಸ್ಟ್ ಆಗುತ್ತೆ ಸ್ನೇಹಿತರೆ. ಕ್ಯಾನ್ ಕುಡ್ ಅಲ್ಲಿ ನೋಡಿದ್ವಿ ಕುಡ್ ಅದು ಮೇಕಿಂಗ್ ಆಫ್ ರಿಕ್ವೆಸ್ಟ್. ಇಲ್ಲಿ ಕ್ಯಾನ್ ಯು ಓಪನ್ ದ ಡೋರ್ ಕ್ಯಾನ್ ಯು ಓಪನ್ ದ ಡೋರ್ ಅಂತ ಕೇಳಿದರೆ ರಿಕ್ವೆಸ್ಟಿಗೆ ಬರುತ್ತೆ. ಕನ್ನಡ ಕನ್ನಡ ಎಲ್ಲಿದೆ ಕನ್ನಡ? ಇನ್ನೂ ಇನ್ನೂ ನಾಲ್ಕು ಪ್ರಶ್ನೆಗಳಿದಾವ. ಚೂಸ್ ದ ಕರೆಕ್ಟ್ಲಿ ಸ್ಪ್ಲಿಟ್ ಪೇರ್ ವರ್ಡ್ಸ್ ಫ್ರಮ್ ದ ಫಾಲೋವಿಂಗ್ಸ್ ಅಂದರೆ ಇಲ್ಲಿ ಕೊಟ್ಟಾರ ಅವರ ಚಲ್ತಿಂಗ್ ನೋಡ್ಬೇಕು ನಾವು ಸ್ಪೆಲ್ಲಿಂಗ ಪ್ರೊನೌನ್ಸ್ ಇಲ್ಲಿ ಎಲ್ಲ ಕರೆಕ್ಟ್ ಈಚೆ ಕಡೆ ಹಾಕು ಈಚೆ ಕಡೆ ನೋಡಿ ಪ್ರೊನೌನ್ಸೇಷನ್ ಪ್ರೊನೌನ್ಸೇಷನ್ ಇಲ್ಲದು ಪ್ರೊನೌನ್ಸೇಷನ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಪ್ಪತ್ತಾರನೇ ಪ್ರಶ್ನೆ ಆಪ್ಷನ್ ಸಿ ಸರಿಯಾದ ಪ್ರಶ್ನೆ ಕರೆಕ್ಟ್ ಇದೆ ಸ್ನೇಹಿತರೆ. ಪಾರ್ಡನ್ ಮೀ ಕನ್ವರ್ಸೇಷನ್ ಯೂಸ್ಡ್ ಬಿ ಅಂದರೆ ಪಾರ್ಡನ್ ಮೀ ಅಂದರೆ ಸ್ನೇಹಿತರೆ ಕ್ಷಮಿಸಿ ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾರೆ ಅಂದರೆ ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಕನ್ವರ್ಸೇಷನ್ ಮಾಡೋದ್ನಾಗ ಪಾರ್ಡನ್ ಮೀ ಅಂದರೆ ಕ್ಷಮಿಸಿ ನನ್ನ ಅಂತ ಒಮ್ಮೆ ಸ್ಟಾರ್ಟಿಂಗಲ್ಲಿ ಯಾರು ಕೇಳಲ್ಲ. ರಿಕ್ವೆಸ್ಟಿಂಗ್ ರಿಪೀಟ್ ವಾಟ್ ಹ್ಯಾಸ್ ಬಿನ್ ಸೇಡ್ ಅಂದ್ರೆ ಅವ್ರು ಹೇಳಿದ ಮೇಲ್ತ ಅಂದ್ರೆ ಅವ್ರು ಹೇಳಿದ ನಮಗೆ ಕೇಳಿಲ್ಲ ಅಂದ್ರೆ ಕ್ಷಮಿಸ್ರಿ ನಮ್ಗೆ ಗೊತ್ತಾಗಲಿಲ್ಲ ಇನ್ನೊಮ್ಮೆ ಹೇಳ್ರಿ ಅಂತ ಹೇಳ್ತಿಲ್ಲ ಅದು ಇಲ್ಲೇ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದೆ ಓದ್ದು ಬೇಡ ಎಂಡಿಂಗ್ ಕನ್ವರ್ಸೇಷನ್ದಾಗೂ ಡ್ರಾಯಿಂಗ್ ಇಲ್ಲ ಚಾನ್ಸೇ ಇಲ್ಲ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸಾರಿ ಹೀ ವಾಸ್ ದ ಕನ್ಸೂಮ್ಡ್ ಡ್ಯಾಶ್ ಕನ್ಸೂಮ್ಡ್ ದ ಪಿಲಿಮೆಂಟ್ರಿ ಪಿಲಿಮೆಟ್ರೋಪಿ ಇನ್ ದ ಪಿಲೋಮೆಟ್ರೋ ಪಿಲೋಮೆಟ್ರೋಪಿ ಹೀ ಗೇವ್ ಡ್ಯಾಶ್ ಹೀ ಗೇವ್ ಅವೇ ದ ಎವ್ರಿಥಿಂಗ್ ಟು ಚಾರಿಟಿ ಪಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಯಾವ್ದು ತುಂಬಬೇಕಿಲ್ಲಿ ಯಾವ್ದು ಮ್ಯಾಚ್ ಆಕೈತಿ ಇಲ್ಲಿ ಎರಡು ತುಂಬಿ ನೋಡಬೇಕು. ತುಂಬಿ ನೋಡಿದ್ರೆ ಕರೆಕ್ಟ್ ಅನ್ಸುತ್ತೆ ನಿಮ್ಗೆ. ಇಲ್ಲಿ ನಮ್ಮ ಪ್ರಕಾರ ಸೋ ದ್ಯಾಟ್ ಸೋ ಹೀ ವಾಸ್ ಸೋ ಕನ್ಸೂಮ್ ವಿತ್ ಪಿಲೋಮೆಟ್ರಿಪಿ ಇನ್ ದ ಪಿಲ್ಯಾಂಟ್ರಿಪಿ ನಾವು ಅಷ್ಟು ಇಂಗ್ಲೀಷ್ನಲ್ಲಿ ಶಾನೇ ಇಲ್ಲ ಪಿಲ್ಯಾಂಟ್ರೋಪಿ ಪಿಲ್ಯಾಂಟ್ರೋಪಿ ಸೋ ಹೀಗೆ ಅಂದ್ರೆ ಸರಿ ಆಗತ್ತಾ ಸ್ನೇಹಿತರ ಸರಿ ಆಗತ್ತಾ ಅಂದ್ರೆ ಎಲ್ಲರ ಪಕ್ಕ ನೋಡಿದ್ರೆ ಸರಿ ಆಗತ್ತಾ.
ಅಷ್ಟು ಜ್ಞಾನ ಇರ್ತಿರಲಿಲ್ಲ, ಯಾಕಂದ್ರೆ ಎಷ್ಟು ಹೇಳಕ್ಕಿಟ್ಟು ಇಂಗ್ಲೀಷ್ನ ನಾವು ಸ್ಯಾನರು ಇಲ್ಲ ಇದು ಗ್ರಾಮರ್ ಒಳಗೆ. ದೇ ಬಿ ಸ್ಟಿಪ್ ಹೈಕ್ ಇನ್ ದ ಆಯಿಲ್ ಪ್ರೈಸಸ್ ಆಫ್ಟರ್ ವಾರ್ ಅಂದ್ರೆ ದೇರ್ಡ್ ಇಲ್ಲಿ ಒಂದು ಯುದ್ಧ ಆತಂದ್ರೆ ಆಯಿಲ್ ಅಂದ್ರೆ ಒಂದು ಎಣ್ಣೆ ರೇಟ್ ಏನಕ್ಕತ್ತಿ ಹೆಚ್ಚಕ್ಕತ್ತಿ ಅಂತ ಹೇಳ್ಯಾರ ಅವ್ರ. ಇಲ್ಲಿ ಎಣ್ಣೆ ರೇಟ್ಸ್ ಅಂದ್ರೆ ಫ್ಯೂಚರ್ ಹೇಳ್ಯಾರ ಸ್ನೇಹಿತರೆ, ನೆನಪು ನೋಡ್ಕೊಳ್ಳಿ. ದೇರ್ಡ್ ದೇರ್ಡ್ ಇಟ್ರಮ್ಯಾಗ ಗೊತ್ತಾಗಬೇಕು ಫ್ಯೂಚರ್ ಅಂದರೆ ನಿಮ್ಗೆ ಇಲ್ಲಿ ಯಾವುದು ಅಂತ ಗೊತ್ತಾಗಬೇಕು ಸ್ನೇಹಿತರೆ ನಿಮಗೆ ಯಾವುದು. 79ನೇ ಪ್ರಶ್ನೆ, ನಿಮ್ಮ ಉತ್ತರ ಯಾವುದು? ಆಪ್ಷನ್ ಎ ವುಡ್, ಫ್ಯೂಚರಲ್ಲಿ ಮಾಡಿದ್ರೆ ವುಡ್. ಆ್ಯನ್ ಆಫೀಷಿಯಲ್ ಲೆಟರ್ ಡಿಮ್ಯಾಂಡ್ಸ್ ದ ಯೂತ್ಸ್ ಲಾಂಗ್ವೇಜ್ ಎಲ್ ನಾನ್ ಫಾರ್ಮಲ್ ಇನ್ಫಾರ್ಮಲ್ ಫಾರ್ಮಲ್ ಕ್ಯಾಜುವಲ್. ಸಾರಿ ಸ್ನೇಹಿತರೆ, ಇಲ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ, ಫಾರ್ಮಲ್ ಇದಕ್ಕೆ ಸರಿಯಾದ ಉತ್ತರ ಆಕೈತಿ ಸ್ನೇಹಿತರೆ. 80 ಪ್ರಶ್ನೆಗಳಾಗ್ತಾ ಬಂದವು, ಸಮಯ ಆಗ್ತಾ ಬಂದಿದೆ. ಕೆಳಗಿನ ಪದಗಳು ಯಾವುದು ನಿತ್ಯ ಸಂಪುಸಂಕ ಲಿಂಗವಲ್ಲ? ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ, ತಂದೆ ವಾಚ್ಯಲಿಂಗಕ್ಕೆ ಉದಾಹರಣೆ. ಅಂದರೆ ವಾಚ್ಯಲಿಂಗ ಅಂದರೆ ಇಲ್ಲಿ ಹೆಣ್ಣು ಬರಲ್ಲ ಗಂಡು ಬರಲ್ಲ, ಒಟ್ಟಿಬ್ಬರೂ ಕೂಡ ಒಂದೇ ಪದ ಬರಬೇಕು. ಕೆಟ್ಟವನು ಅಂದರೆ ಇಲ್ಲಿ ಗಂಡದ್ದು ಬರುತ್ತೆ, ಚಿಕ್ಕವನು ಅಂದರೆ ಹೆಣ್ಣುಮಗಳು. ಒಳ್ಳೆಯ ಆಕಾಶ ಅಂದರೆ ಇಲ್ಲಿ ಆಕಾಶ ಬರಲ್ಲ ಸ್ನೇಹಿತರೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ, ಒಳ್ಳೆಯ. ಸದರ್ಮದ ಸತಿಯೇ ಸರ್ವಕ್ಕೆ ಸಾಧನ, ಸರ್ವಕ್ಕೆ ಸಾಧನ. ಈ ವಾಕ್ಯದಲ್ಲಿ ಅಡ್ಡಗೆರೆ ಇರೋದಿರುವ ಪದವು ಸೂಚಿಸುವ ವಿಭಕ್ತಿ ಅಂದರೆ ಪ್ರಥಮವು ಚತುರ್ಥಿ ಗೆ ಇರ್ಬೋದು, ಷಷ್ಠಿ ಅಲ್ಲಿ ಇದೆ ಸಂಬೋಧನ. ಇದಕ್ಕೆ ಸರಿಯಾದ ಉತ್ತರ ಇವು ಮೂರು ಇದ್ದರೆ ಈ ಸಂಬೋಧನ ಬರಲೇ ಇದನ್ನು ಗೊತ್ತಾಗುತ್ತೆ ಸ್ನೇಹಿತರೆ. ನಿಮಗೆ ಶುಭವಾಗಲಿ, ಅಡಿಗೆರೆಯದ ಪದವು ಟಿಮ್ ಟಿಮ್ ರೂಪ ಅಂದರೆ ಇಲ್ಲಿ ಅಡಿಗೆರೆ ಶುಭವಾಗಲಿ ಇದು ನಿಷೇಧಾರ್ಥಕ್ಕೋ ವಿದ್ಯಾರ್ಥಕ್ಕೋ ಇಲ್ಲಿ ಶುಭವಾಗಲಿ ಆಪ್ಷನ್ ಇಲ್ಲಿ ಕೊನೆಗೆ ಬರ್ತಕ್ಕಂಥ ಒಂದು ಅಕ್ಷರವನ್ನು ನಾವು ಗಮನಿಸಬೇಕು. ಲಿ ಈ ರೀತಿ ಈ ರೀತಿ ಪದ ಈ ರೀತಿ ಒಂದು ಪದಗಳ ಬಂದು ಅಂದ್ರೆ ಒಳಗೆ ಇದೊಂದು ಏನು ವಿದ್ಯಾರ್ಥಕ. ಆಪ್ಷನ್ ಸಿ 84 ಆಪ್ಷನ್ ಸಿ. ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತ್ತು. ಈ ಯಾಕೆ ಅಡಿಗೆರೆ ಪದವು ಭಾವಸೂಚಕ ವ್ಯಯ ಸಾಮಾನ್ಯ ವ್ಯಯ ಕುರಿದಂಥ ವ್ಯಯ ಅನುಕರಣ ವ್ಯಯ ಯಾವುದೇ ಥರದ ಒಂದು ವ್ಯಕ್ತ ಮಾಡ್ಬೇಕಂದ್ರೆ ಒಂದು ಏನು ಆಗಿರೋದೇ ನನಗೆ ತುಂಬ ಚಳಿ ಚಳಿ ಆಗ್ತಾಯಿದೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಿರಲಿಲ್ಲ. ಅದರಿಂದ ಇದೇನಾಗುತ್ತೆ ಒಬ್ಬರು ಭಾವನೆ ಬಗ್ಗೆ ಹೇಳ್ಕೊಂಡ್ರೆ ಭಾವಸೂಚನೆ ಆಗುತ್ತೆ, ಒಂದು ಸಾಮಾನ್ಯ ವ್ಯಯ ಕುರಿದಂಥ ವ್ಯಯ ಬಗ್ಗೆ ನಮಗೂ ಅಷ್ಟು ಗೊತ್ತಿಲ್ಲ. ಅನುಕರಣ ವ್ಯಯ ಬಗ್ಗೆ ಏನು ಗೊತ್ತಂದರೆ ಇವು ಶಬ್ದಗಳನ್ನು ಸ್ವಲ್ಪ ಬೇರೆ ಆಗಿರ್ತೈತೆ ಅದನ್ನು ಹೇಳಕ್ಕೆ ಬಳಸ್ತಕ್ಕಂಥದ್ದೇ ಅನುಕರಣ ವ್ಯಯಗಳು. ಅದು ಗುಡು ಗುಡು 85ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ, ಅನುಕರಣ ವ್ಯಯ. ಭೂಮಿ ಈ ಪದವು ಈ ಭಾಷೆಗೆ ಉದಾಹರಣೆಯಾಗಿದೆ. ಕನ್ನಡ ಅಭಿಮಾನಿಗಳು ಕನ್ನಡನ ಹೇಗೆ ಬರ್ತೀವಿ ಬಿಡು ಮಕ್ಕಳೆಲ್ಲ, ಬಟ್ ಸರಿಯಾದ ಉತ್ತರ ಭೂಮಿ ಪೃಥ್ವಿ ಈ ಪಂಥ ಪದಗಳೆಲ್ಲ ಇದರಿಂದ ಸಂಸ್ಕೃತದಿಂದ ಬಂದವ ಸಂಸ್ಕೃತ ಪದ. ದಿರುಕ್ತಿ ಈ ಪದ ಉದಾಹರಣೆ, ದಿರುಕ್ತಿಗೆ ಈ ಪದ ಉದಾಹರಣೆ. ಎಲ್ಲರಿಗೂ ಗೊತ್ತಾಗುತ್ತೆ ಸ್ನೇಹಿತರೆ, ಬೇಗ ಬೇಗ ಎರಡು ಸಲ ಉಚ್ಚಾರಣೆ ಆಗೋದು ಏನೋ ಬೇಗ ಬೇಗ ಇದು ದಿರುಕ್ತಿ ಉದಾಹರಣೆಯಾಗಿದೆ. ಬ್ಯಾಸಗಿ ಪದದ ಗ್ರಾಂಥಿಕ ರೂಪ ನೋಡ್ರಿಯಪ್ಪ ಈ ಸಲ ಬ್ಯಾಳ ಬ್ಯಾಸಗಿ ಐತಿ ಅಂತಲ್ಲ, ಇದ ಗ್ರಾಂಥಿಕ ರೂಪ ಅಂದ್ರೆ ಗ್ರಾಂಥಿಕ ರೂಪ ಅಂದರೆ ಪುಸ್ತಕ ಭಾಷೆದಾಗ. ಬೇಸಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಸಿಗೆ ಅಂದ್ರೆ ಸ್ವಲ್ಪ ಕೆಲವೊಂದು ಹಳ್ಳಿಗಳಲ್ಲಿ ಏನು ಬರ್ತಾರೆ ಬ್ಯಾಸಿಗೆ ಥರ ಆಡು ಭಾಷೆ, ಅದರ ಗ್ರಾಂಥಿಕ ರೂಪಕ್ಕೆ ತೊಗೊಂಬಂದ್ರೆ ಬೇಸಿಗೆ ಅಂದರೆ ಬೇಸಿಗೆ. ಕಬ್ಬಿಗ ಪದದ ಸಮಾನಾರ್ಥಕ ಪದ ಕಬ್ಬಿಗ, ಇದು ತತ್ಸಮ ತದ್ಭವನೂ ಆಗುತ್ತೆ ಹಾಗೂ ಸಮಾನಾರ್ಥಕ ಪದನೂ ಆಗುತ್ತೆ. ಕಬ್ಬಿಗ ಅಂದರೆ ಕವಿ, ಕರುನಾಡು ಕಬ್ಬಿಗರ ನಾಡು, ಇದು ಸರಿಯಾದ ಉತ್ತರ ಕವಿ ಸ್ನೇಹಿತರೆ. ನಿಮ್ಮ ಹೆಸರು ಏನು ಈ ವಾಕ್ಯದಲ್ಲಿ ಬಳಸಿರುವ ಚಿಹ್ನೆ ಸ್ನೇಹಿತರೆ, ಹಾಗೆ ನೋಡಿದರೆ ಇದು ಅಲ್ಲಿ ವಾಕ್ಯದಲ್ಲಿ ಬಳಸುವ ಚಿಹ್ನೆ ಅಂತ ಕೇಳಿಸಿದ್ರೆ ಬಳಸಿರುವ ಅಲ್ಲ ಬಳಸುವ ಚಿಹ್ನೆ, ಸರಿಯಾಗಿ ಓದಿ ಬಳಸುವ ಚಿಹ್ನೆ. ಯಾವ ಯಾವ ಚಿಹ್ನೆ ಬಳಸಬೇಕಂತ ಕೇಳೋರ, ಆದರೆ ಬಳಸಿರುವ ಚಿಹ್ನೆ ಅಂತ ಕೇಳಿದರೆ ಉದಾಹರಣೆ ಚಿಹ್ನೆ ಹಾಕಬೇಕಿತ್ತು. ಆದರೆ ಬಳಸುವ ಚಿಹ್ನೆ ಅಂದರೆ ಏನು ಪ್ರಶ್ನೆಯನ್ನು ಕೇಳಿದ್ರಿಂದ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರ್ತದೆ. ಕೆಳಗಿನ ಪದದಲ್ಲಿ ವ್ಯಾಕರಣ ಸರಿಯಾದ ಆಯ್ಕೆ ಯಾವುದು ಅಂದರೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ನೀಡ್ಯಾರ. ಇಲ್ಲಿ ಸರಿಯಾದ ಉತ್ತರ ಕನ್ನಡಿಗರು ನಾವು ತಪ್ಪು ಹಾಕೋದಿಲ್ಲ, ಸಾರ್ವಭೌಮರು ಕನ್ನಡಿಗರೇ ಸಾರ್ವಭೌಮರು, ನಾವು ತಪ್ಪು ಹಾಕೋದೇ ಇಲ್ಲ. ಕನ್ನಡ ಭಾಷೆಯಲ್ಲಿ ಮಿಸ್ಟೇಕ್ ಮಾಡಬಾರ್ದು ಯಾಕಂದ್ರೆ ಕನ್ನಡದ ಮಕ್ಕಳು. ಕೆಳಗಿನ ಪದಗಳ ಗುಂಪನ್ನು ಅರ್ಥಪೂರ್ಣವಾದ ವ್ಯಾಖ್ಯಾನಿಸಲು ಕ್ರಮವನ್ನು ಜೋಡಿಸಿ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಈ ಆಪ್ಷನ್ದಾಗ ಯಾರುತ್ತೆ ನೋಡ್ಕೊತ ಹೋಗ್ಬಿಡೋದು, ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರಲ್ಲ ಆಪ್ಷನ್ದಾಗ ಅದು ನಮ್ಗೆ ಸರಿ ಅನ್ಸಿದ್ರೆ ಹಾಕ್ಬಿಡೋದು, ಸರಿ ಅನ್ಸುತ್ತೆ ಅಲ್ಲಿ ಈ 4 ಆಪ್ಷನ್ದಾಗ ಸರ್ಚ್ ಮಾಡಿದ್ರೆ ಸರಿ ಅನ್ಸ್ತದೆ ಅದು ಆ ರೀತಿ ಇರ್ತವೆ.
ಪಿ ಕ್ಯೂ ಆರ್ ಎಸ್ 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 ಆಗಲ್ಲ. ಪಿ ಕ್ಯೂ ಅಂದ್ರೆ ಯಾರೂ ಇಲ್ಲ ಗೆಳೆಯರು, ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಅಂತ, ಇದು ಸರಿ ಆಗಲ್ಲ. ಆರ್ ಎಸ್ ಕ್ಯೂ ಪಿ ಅಂದ್ರೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡ, ಗೆಳೆಯರು ಯಾರೂ ಇಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ. ಇಲ್ಲಿ ಯಾವುದು ಎಷ್ಟನೇ ಪ್ರಶ್ನೆ ಇದು? 92ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. 92ನೇ ಪ್ರಶ್ನೆಗೆ ಆಪ್ಷನ್ ಬಿ ಆರ್ ಎಸ್ ಕ್ಯೂ ಪಿ. ಕನ್ನಡದ ರತ್ನತ್ರಯರು ಪಂಪ ಪೊನ್ನರನ್ನು ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರ, ಓದಿದವರಿಗೆ. ಕರ್ನಾಟಕದ ಕಬೀರ ಎಂದು ಕರೆಸಿಕೊಳ್ಳುವರು ಶಿಶುನಾಳ ಶರೀಫರು, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಆಪ್ಷನ್ ಡಿ ಸಾರಿ. ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ, ಇದು ಜಿ ಪಿ ರಾಜನಾಥ್ ರತ್ನಮ್ಮವರ, ಜಿ ಪಿ ರಾಜನಾಥನವ್ರು ಗೊತ್ತಿರ್ಬೋದು. ಅತ್ಯುತ್ತಮ ಒಂದು ಕನ್ನಡದ ಕನ್ನಡ ಭಾಷೆಯ ಒಂದು ಚಲುಮೆ, ಅವರ ಕವಿಗಳಲ್ಲಿ ಕನ್ನಡ ಭಾಷೆಯ ಒಂದು ಹಿರಿಮೆಯನ್ನು ನೋಡ್ಬೋದು ನಾವು. ಮತ್ತಾಗಿ ಬರ್ತಾರೆ ಓದ್ರಿ ಅವ್ರು ಹೋಗೋಣ ಅಂತ ಹೇಳ್ತಾ 95ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಟೈಮ್ ಆಗ್ತಾ ಬಂತು, ನಾವು ಮಕ್ಕೋಬೇಕ್ರಿ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಗಳು. ವ್ಯಂಜನಗಳೆಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಾವೆ, ಅದರಿಂದ ಸ್ವರಗಳೇ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಇಲ್ಲಿ ಕೇಳ್ಯಾರ ಲೋಪಸಂಧಿಗೆ ಉದಾಹರಣೆ. ಕನ್ ಪ್ಲಸ್ ಮನಿ ಕಂಬನಿ, ಇಲ್ಲಿ ಎಲ್ಲಿ ಯಾವುದೇ ಪದ ಲೋಪವಾಗಿಲ್ಲ. ನಾವು ಪ್ಲಸ್ ಎಲ್ಲ, ಇಲ್ಲಿ ಹೂ ಹೋಗಿ ಎ ಬಂದತಿ, ಇಲ್ಲಿ ಹೂ ಲೋಪವಾಗಿದ್ದರಿಂದ ನಾವು ಪ್ಲಸ್ ಎಲ್ಲ ನಾವೆಲ್ಲ ಲೋಪಸಂಧಿ. ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಆಲೋಚನೆ, ಯಾಕಂದ್ರೆ ಅಲ್ಲಿ ಯಾವುದೇ ಥರ ಹೋಗಿಲ್ಲ. ಗುರುಪದೇಶ, ಗುರು ಪ್ಲಸ್ ಉಪದೇಶ, ಗುರು ಪ್ಲಸ್ ಉಪದೇಶ, ಗುರು ಉಪದೇಶ, ಏಕಾರ ಬಂದಿಲ್ಲಿ, ಇದು ಕಾರಾಗಮ ಸಂಧಿ. ಗುರೋಪದೇಶ ವಕಾರಾಗಮ ಸಂಧಿ, ಗುರೋಪದೇಶ ಉಪದೇಶ, ಹಾಂ ಆಗುತ್ತೆ ಸಂಧಿ. ಸರಿ ನಾವೆಲ್ಲ ಇದಕ್ಕೆ ಸರಿಯಾದ ಉತ್ತರ. ಇದು ಅಷ್ಟೊಂದು ಬರತ್ತಿಲ್ಲ ನೆನಪಿಗೆ, ತಿಂಕ್ ಬರತ್ತಿಲ್ಲ, ಎಷ್ಟು ಯೋಚನೆ ಮಾಡಿದ್ರು ಬರೋದಿಲ್ಲ ಸಂಧಿಗಳು ಸ್ನೇಹಿತರೆ. ಮನೆಯ ಮುತ್ತಿನ ನೀರಿನ ಎರಕ ಒಯ್ದ ಮನೆಯ, ಇದು ಯಾವುದು? ಇದು ಸ್ನೇಹಿತರ ನಾಮವಾಚಕ, ಯಾವುದೇ ಒಂದು ಈಗ ಬಂದಿರ್ತೈತಿ ಅಂದರೆ ಅದು ನಾಮವಾಚಕ ಆಗೈತಿ. ಮನೆಯ ಹಿರಿಯ ಈ ರೀತಿ, ದಿಕ್ವಾಚಕ ಅಂದರೆ ದಿಕ್ಕುಗಳನ್ನ ನೋಡೋದು, ಗುಣವಾಚಕ ಅಂದರೆ ಗುಣದ ಅದರ ಮೇಲೆ ಡಿಪೆಂಡ್ ಮಾಡೋದು, ಪ್ರಕಾರವಾಚಕ ಅಂದರೆ ಈಗ ಎರಡು ವಿಧ ಈ ಟೈಪ್ ಬರ್ತಾವಲ್ಲ ವಿಧಗಳು ಅಂದರೆ ಪ್ರಕಾರವಾಚಕದೇ ಬರ್ತಾವೆ. ಯೋಗಿ ನಾಮಪದಕ್ಕೆ ನಾಮಕ್ಕೆ ಉದಾಹರಣೆ ಅಂದರೆ ಅನುವರ್ತಕ ನಾಮ, ಅಂಕಿತ ನಾಮ, ರೂಢನಾಮ, ಗುಣವಾಚಕ. ಇಲ್ಲಿ ಯಾವುದಾಗತ್ತೆ ಅಂದರೆ ಅನುವರ್ತಕ ನಾಮ ಅಂದರೆ ಈಗ ಒಂದು ವ್ಯಕ್ತಿ ಅನುವರ್ತಕ ನಾಮ ಅಂತ ತೆಗೆದುಕೊಂಡ್ರೆ ಇಲ್ಲಿ ಅನುವರ್ತಕ ನಾಮ ಸರಿಯಾದ ಉತ್ತರ. ಇದಕ್ಕೆ ಅನುವರ್ತಕ ನಾಮ ಅಂದರೆ ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ಅವ ಏನು ಅವನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದು ಅನುವರ್ತಕ ನಾಮ, ಅವನು ಏನು ವೃತ್ತಿ ಕ್ಯಾರೆಕ್ಟರ್ ಅಂತ ಹೇಳೋದು ಅನುವರ್ತಕ ನಾಮ. ಸೈನಿಕ ಈ ರೀತಿಯಾಗಿ ಬರ್ತಕ್ಕಂಥ ಅನುವರ್ತಕ ನಾಮಗಳು. ಅಕ್ಕ ಪದ್ದ ಬಹುವಚನ ರೂಪ, 100 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಆದರೂ ಈಜಿ ಕೊಟ್ಟಿರ್ತಾರೆ, ಡೆಡ್ ಈಜಿ ಯೋಚನ. ಅಕ್ಕಗಳು, ಅಕ್ಕರು, ಅಕ್ಕಯ್ಯ, ಅಕ್ಕಯ್ಯಗಳು, ಅಕ್ಕಂತಿರು, ಸರಿಯಾದ ಉತ್ತರ ಅಕ್ಕಂತಿರು. ಆಯಿತು ಸ್ನೇಹಿತರೆ, ನಮಸ್ಕಾರ, ಧನ್ಯವಾದಗಳು. ಇಲ್ಲಿವರೆಗೆ ನಮ್ಮದೇ ಆ ಕ್ಲಾಸ್ ಕೇಳಿದಂಥವ್ರು ಎಲ್ಲರಿಗೂ ಧನ್ಯವಾದಗಳಂತ ಹೇಳ್ತಾ, ಯಾರ್ಯಾರು ಕೇಳಿರಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ. ಹಂಗೆ ಹಿಂದೆ ಕ್ಲಾಸ್ ಹೇಳಿನಿ, ಆದರೆ ಇನ್ನು ಸ್ವಲ್ಪ ಒಂದು 3-4 ಕ್ವಶನ್ಗಳು ಬಂದ ಅನಿಸಿದ್ದೆ ನಾನು. ಕರೆಂಟ್ ಅಫೇರ್ಸ್ ಮೋಸ್ಟ್ಲಿ ಒಂದು ಕ್ವಶನ್ ಬಂದಿರ್ಬೋದು, ನಾನು ಇಷ್ಟೆಲ್ಲ ಕ್ಲಾಸ್ ಮಾಡಿದ್ದೆ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಕ್ಲಾಸ್ ಮಾಡಿದಲ್ಲಿ ಒಂದು ಕರೆಂಟ್ ಅಫೇರ್ಸ್ ಏನೋ ಬಂದಿದೆ ಅನಿಸುತ್ತೆ, ನೋಡಬೇಕು ಸ್ನೇಹಿತರೆ. ಟೈಮ್ ಎಷ್ಟಾಯಿತು? 2:52, 3 ಗಂಟೆ ಆಯಿತು ಸ್ನೇಹಿತರೆ. ಟೈಮು ಅಂಗಡಿಗೆ ಬೇಕು, ರನ್ನಿಂಗ್ ಒಂದು ಹೋಗಬೇಕು ಸ್ನೇಹಿತರೆ. ಬೆಳಗ್ಗೆ ಹೆಂಗೆ ಅನಿಸಿತ್ತು ವೀಡಿಯೋ? ಇದನ್ನು ಕೆಲವೊಂದು ಪ್ರಶ್ನೆಗಳು ಹೇಳಿದ್ದೀನಿ, ಅದನ್ನ ಬೋರ್ಡ್ ಮೇಲೆ ಬಿಡಿಸ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ನಿಲ್ಸ್ಕೊಂಡು, ನಮಸ್ಕಾರ ಸ್ನೇಹಿತರೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇನ್ನೊಂದು 2 ಚಾನಲ್ ದಾವಕಟ್ ಮಾಡಿರಿ, ಏನಪ್ಪ ಇವ್ ಇಟ್ಟು ಚಾನಲ್ ಹೇಳ್ತಾನೋ ತಿಳ್ಕೊಬೇಡ್ರಿ. ಯಾಕಂದ್ರೆ ನಮ್ಮ ಯಾರಿಗೆ ಮನೋರಂಜನೆ ಬೇಕಾಗೈತಿ, ವ್ಲಾಗ್ಸ್ ಚಾನಲ್ಗಿದ್ದಾಗ ರೀ, ಯಾರಿಗೆ ಮೋಟಿವೇಶನ್ ಬೇಕಾಗೈತಿ, ಯಶಸ್ವಿ ಜೀವನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಯಾರಿಗೆ ಎಜುಕೇಷನ್ ಬೇಕಾಗೈತಿ, ನಮ್ಮ ಎಜುಕೇಷನ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. 3 ಬೇಕಾದ್ರೂ 3 ಸಬ್ಸ್ಕ್ರೈಬ್ ಆಗಿರಿ. ಬಾಯ್, ಮತ್ತೆ ಮುಂದಿನ ನೋಡಲು ಸಿಗೋಣ ಸ್ನೇಹಿತರೆ. ಬಾಯ್. ಆಪು ಆಪಾಗ್ರಿ, ಆಪು ಇದನ್ನು ಕ್ಯಾನ್ಸಲ್ ಮಾಡಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಅದು. ಬಾಯ್ ಸ್ನೇಹಿತರೆ, ಮತ್ತೆ ಮುಂದೆ ನೋಡಲು ಸಿಗೋಣ.